ओम नमः निश्चितेभ्यः नमः श्री वर्तमानाय विद्युतकलिलात्मने सालोकानां त्रिलोकानां यद्विद्या दर्पणाय ते नमस्ते पार्श्वनाथाय घातिकर्म विनाशने नागराजेन्द्र विस्तीर्ण प्रणालंकृतमूर्ते बोले देवादिदेव शांतिनाथ भगवान की चौबीसों भगवान की अहिंसा परमो धर्म की षोडश कारण भावना की उत्तम दशलक्षण धर्म की चारित्र चक्रवर्ती आचार्य श्री शांति सागर जी महाराज की जिनवाणी माता की भगवंतन चरण भक्तिपूर्वक नमोस्तु सल्ता भाद्रपद मासद पवित्रवादंत दिन पर्वदिन आचरत वर्षद हनरु तिंगली बेरे बेरे पर्व हब मत उत्सव आचरू नम देश संस्कृति होगू विशेषवा जैन धर्म के 365 दिवस पर्व अथवा विशेष दिन हनरु तिंगू सह बेरे बेरे पर्व आचर ಈ ಭಾದ್ರಪದ ಮಾಸದಲ್ಲಿ ಶಾಶ್ವತವಾದಂತಹ ಸುಖವನ್ನು ಕೊಡುವಂಥದ್ದು ಅದು ಸದಾ ಆತ್ಮನಿಗೆ ಸಂಬಂಧಪಟ್ಟಂತೆ ಆಚರಿಸುವಂಥ ಈ ದಶಲಕ್ಷಣ ಮಹಾಪರ್ವವನ್ನು ಆಚರಿಸಲಾಗುತ್ತದೆ ದಶಲಕ್ಷಣ ಮಹಾಪರ್ವವನ್ನು ಶಾಶ್ವತವಾದಂಥ ಪರ್ವ ಅನಾದಿಮಿದ ಪರ್ವ ಅಂತೇಳಿ ಕರೀತಾರೆ ಅಂದ್ರೆ ಈ ಹಿಂದೆಯೂ ಸಹ ಈ ಭೂಮಿಯಲ್ಲಿ ದಶಧರ್ಮವನ್ನು ಆಚರಿಸುತ್ತಿದ್ರು ಈಗ ನಾವೆಲ್ಲರೂ ಸಹ ಆಚರಿಸುತ್ತಿದ್ದೀವಿ ಮುಂದಿನ ಕಾಲದಲ್ಲೂ ಸಹ ಈ ದಶಧರ್ಮವನ್ನು ಆಚರಿಸುವಂಥದ್ದು ಇದೆ ಅನ್ನುವಂಥದ್ದು ಅದಕ್ಕಾಗಿ ಇದು ಶಾಶ್ವತವಾದಂತಹ ಅನಾದಿನಿಯವಾದಂತಹ ಪರ್ವ ಅಂತ ಹೇಳ್ತಾರೆ ಹೇಗೆ ನಮೋಕಾರ ಮಂತ್ರಕ್ಕೆ ಆರಂಭದ ಇತಿಹಾಸವಿರೋ ಹಾಗೆ ದಶಧರ್ಮದ ಆರಂಭಕ್ಕೂ ಸಹ ಇತಿಹಾಸ ಇಲ್ಲ ಇದು ಅನಾದಿ ಕಾಲದಿಂದಲೂ ಸಹ ಈ ಭೂಮಿಯಲ್ಲಿ ಆಚರಿಸಲ್ಪಟ್ಟಿರುವಂಥ ಧರ್ಮ ಯಾಕೆ ಅಂತ ಹೇಳಿದ್ರೆ ಯಾವ ಜೀವಿ ಮೋಕ್ಷಕ್ಕೆ ಹೋಗಲಿಕ್ಕೆ ಬಯಸುತ್ತೋ ಆ ಎಲ್ಲ ಯೋಗ್ಯವಾದಂಥ ಭವ್ಯ ಜೀವಿ ಇರ್ತಾನೆ ಆ ಭವ್ಯ ಜೀವಿ ತನ್ನ ಕರ್ಮಗಳ ಸಂವರವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಉತ್ತಮವಾದಂಥ ಭಾವನೆಗಳನ್ನು ಭಾವಿಸಲೇಬೇಕಾಗುತ್ತೆ ತತ್ವಾರ್ಥ ಸೂತ್ರದ 9ನೇ ಅಧ್ಯಾಯದಲ್ಲಿ 6ನೇ ಸೂತ್ರದಲ್ಲಿ ಹೇಳ್ತಾರೆ ಉತ್ತಮ ಕ್ಷಮಾದಿ ದಶಲಕ್ಷಣ ಧರ್ಮಗಳ ಒಂದು ಸೂತ್ರ ಅದರಲ್ಲಿ ಬರುತ್ತೆ ಆ 9ನೇ ಅಧ್ಯಾಯ ಇರುವಂಥದ್ದೇ ಆಸ್ತವ ನಿರೋಧ ಸಂವರ ಅಂದರೆ ಯಾವುದೇ ರೀತಿಯಾದಂಥ ಅಶುಭ ಪ್ರಕೃತಿಯಿಂದ ಆಗ್ತಿರುವಂಥ ಕರ್ಮಗಳ ಆಶ್ರವವನ್ನು ತಡೆಯುವಂಥದ್ದೇನಿದೆ ಅದು ಸಂವರ ಅಂತ ಹೇಳ್ತಾರೆ ಅದಕ್ಕೆ ಸಕ್ತಿ ಪರಿಚಯ ಅಂದರೆ ವೃತ್ತಿಗಳ ಅಂದರೆ ಮನವಚನ ಕಾಯಗಳ ನಿಗ್ರಹ ಮಾಡುವಂಥದ್ದು ಪರಿಚಯಗಳನ್ನು ಗೆಲ್ಲುವಂಥದ್ದು ದಶಧರ್ಮಗಳನ್ನು ತಿಳು ಭಾವಿಸುವಂಥದ್ದು ಮತ್ತು ಅನುಪ್ರೇಕ್ಷೆಗಳನ್ನು ಚಿಂತನೆ ಮಾಡುವಂಥದ್ದು ಇವೆಲ್ಲವೂ ಸಹ ಸಂವರ ಮಾಡಲಿಕ್ಕೆ ಆಗಿರುವಂಥ ನಿಮಿತ್ತಗಳು ಅಂತೇಳಿ ಆ ಸೂತ್ರದಲ್ಲಿ ಹೇಳ್ತಾರೆ ಆ ನಿಮಿತ್ತವಾಗಿ ಅನಾದಿ ಕಾಲದಿಂದಲೂ ಯಾವೆಲ್ಲ ಭವ್ಯಜೀವಿಗಳು ಮೋಕ್ಷಕ್ಕೆ ಹೋಗಿದ್ದಾರೋ ಅವರು ಈ ದಶಧರ್ಮವನ್ನು ಅನುಸರಿಸಿ ಚಿಂತಿಸಿ ಅವರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಭಾದ್ರಪದ ಮಾಸ 12 ಮಾಸಗಳಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮೊದಲನೇ ದಿವಸದಿಂದಲೇ 16 ದಿವಸಗಳ ಷೋಡಶ ಕಾರಣ ಭಾವನೆಯ ಪರ್ವವನ್ನು ಆರಂಭಿಸಲಾಗುತ್ತೆ ನಂತರ ಪಂಚಮಿಯಿಂದ ದಶಧರ್ಮಗಳ ಪರ್ವವನ್ನು ಆಚರಿಸಲಾಗುತ್ತೆ ಜೊತೆಗೆ ಪಂಚಮಿಯವ್ರತವನ್ನು ಆರಂಭ ಆಗುತ್ತೆ ನಂತರ ಸಪ್ತಮಿಯ ದಿವಸ ಶೀಲ ಸಪ್ತಮಿ ವ್ರತ ಆರಂಭ ಆಗುತ್ತೆ ದಶಮಿ ದಿವಸ ಸುಗಂಧ ದಶಮಿ ವ್ರತ ಆರಂಭವಾಗುತ್ತೆ ತ್ರಯೋದಶಿಯಿಂದ ಅನಂತ ಚತುರ್ದಶಿಯ ವ್ರತ ಆರಂಭವಾಗುತ್ತೆ
ನಂತರ ಅದರ ಜೊತೆಗೆ ಮೂರು ದಿವಸಗಳ ರತ್ನತ್ರಯ ನೌಕೆಯು ಸಹ ಆರಂಭವಾಗುತ್ತೆ. ಹೀಗೆ ಒಂದು ಮಾಸದಲ್ಲಿ ಇಷ್ಟೆಲ್ಲ ಪ್ರಮಾಣದ ವ್ರತ ನಿಯಮಗಳು ಅನಾಯಾಸವಾಗಿ ಮಾಡಲಿಕ್ಕೆ ಸಿಗುವಂಥದ್ದು ಬೇರೆ ಯಾವ ಮಾಸದಲ್ಲೂ ಸಿಗೋದಿಲ್ಲ. ಬೇರೆ ಬೇರೆ ಮಾಸದಲ್ಲಿ ಒಂದು ಎರಡು ಈ ರೀತಿಯಾದಂಥ ನೌಕೆ ಅಥವಾ ವ್ರತಗಳನ್ನು ಮಾಡಲಿಕ್ಕೆ ಸಿಗ್ಬೋದು. ಆದರೆ ಈ ಭಾದ್ರಪದ ಮಾಸದಲ್ಲಿ ಎಲ್ಲ ರೀತಿಯಾದಂಥ ಮೋಕ್ಷವನ್ನು ಬಯಸುವಂಥ ಭವ್ಯಜೀವಿ ಯಾವೆಲ್ಲ ವ್ರತ ನಿಯಮಗಳು ಮಾಡಬೇಕು ಅವೆಲ್ಲವೂ ಈ ಮಾಸದಲ್ಲಿ ಬರುತ್ತೆ. ಅದಕ್ಕೆ ಮಾಸಗಳ ರಾಜ ಅಂತೇಳಿ ಈ ಭಾದ್ರಪದ ಮಾಸವನ್ನು ಕರೀತಾರೆ. ಹಾಗೆ ಪರ್ವಗಳ ರಾಜ ದಶಲಕ್ಷಣ ಪರ್ವ ಅಂತೇಳಿ ಕರೀತಾರೆ. ಈ ನಿಮಿತ್ತವಾಗಿ 16 ಭಾವನೆಗಳನ್ನು ಬಾಯಿಸುವ ಮೂಲಕವಾಗಿ ದಶಧರ್ಮವು ಆರಂಭವಾಗುವಂಥದ್ದು ಈ ಸಂದರ್ಭದಲ್ಲಿ ಬರುತ್ತೆ. ಕಳೆದ ಅನಾದಿ ಕಾಲದಿಂದಲೂ ಸಹ ನಾವು ಈ ಭೂಮಿಯಲ್ಲಿ ಎಷ್ಟು ಬಾರಿ ಬಂದಿದ್ದೇವೆ, ಎಷ್ಟು ಬಾರಿ ಯಾವ ಗತಿಗೆ ಇಲ್ಲಿಂದ ಹೋಗಿದ್ದೇವೆ ಅನ್ನುವಂಥದ್ದು ಯಾರಿಗೂ ಸಹ ಲೆಕ್ಕ ಇಲ್ಲ. ಆ ಲೆಕ್ಕವಿಲ್ಲದಷ್ಟು ಸಂಸಾರದ ಭ್ರಮಣೆಯನ್ನು ಮಾಡಿದ ನಾವುಗಳು ಇನ್ನೂ ಎಷ್ಟು ಭಾವಗಳನ್ನು ಅನುಭವಿಸಬೇಕು, ಈ ಭಾವಗಳಿಂದ ಯಾವಾಗ ಮುಕ್ತಿಯನ್ನು ನಾವು ಹೊಂದಬೇಕು ಅಂತ ಆಸೆ ಪಡುವಂಥ ಭವ್ಯಜೀವಿಗಳು ದಶಧರ್ಮಗಳನ್ನು ಅತ್ಯಂತ ಶ್ರದ್ಧೆ ಭಕ್ತಿಪೂರ್ವಕವಾಗಿ ಅದನ್ನ ಆತ್ಮನ ಗುಣಗಳಾಗಿರುವಂಥ ಈ ಗುಣಗಳನ್ನು ಸ್ಮರಿಸಿಕೊಳ್ಬೇಕಾಗತ್ತೆ. ದಶಧರ್ಮಗಳು ಬೇರೆ ಎಲ್ಲೋ ಸಿಗುವಂಥ ಅಥವಾ ಪ್ರಾಪ್ತಿ ಮಾಡಿಕೊಳ್ಳುವಂಥ ಹೊರಗಿನಿಂದ ಬರುವಂಥ ವಸ್ತುಗಳಲ್ಲ. ಆ ಎಲ್ಲ ಭಾವನೆಗಳೆಂದರೆ ನಮ್ಮ ಆತ್ಮನ ಲಕ್ಷಣಗಳಾಗಿದೆ. ಧರ್ಮದ 10 ಲಕ್ಷಣಗಳು ಅಂತೇಳಿ ಹೇಳಿದರೂ ಸಹ ಆ ಧರ್ಮ ಯಾವುದು ಅಂತ ಹೇಳಿದರೆ ವಸ್ತು ಸ್ವಭಾವವಾದಂಥ ಆತ್ಮನ ಸ್ವಭಾವವೇ ಆಗಿರುವಂಥ ಚೈತನ್ಯ ರೂಪಿ ಆಗಿರುವಂಥ ಆತ್ಮನ 10 ಲಕ್ಷಣಗಳೇ ಈ ದಶಧರ್ಮಗಳಾಗಿವೆ. ಸಾಮಾನ್ಯವಾಗಿ ನಾವು ಹೇಳುವಂಥ ವಸ್ತು ಸ್ವಭಾವ ಧರ್ಮ ಅದು ಬೇರೆ, ದಶಲಕ್ಷಣ ಧರ್ಮವೇ ಬೇರೆ ಅಂತೇಳಿ ನಾವು ತಿಳಿದುಕೊಳ್ಳುವಂಥದ್ದಲ್ಲ. ಆತ್ಮನು ಒಬ್ಬನೇ ಇರೋದು, ಹಾಗಾಗಿ ಧರ್ಮವೂ ಒಂದೇ ಇರುವಂಥದ್ದು. ಆ ಧರ್ಮದ ಚಿಹ್ನೆಗಳು ಅಥವಾ ಧರ್ಮದ ಸ್ವರೂಪಗಳು ಅಥವಾ ಭಾವನೆಗಳು ಅವೆಲ್ಲವೂ ಭಾವಿಸುವಂಥದ್ದು ಯಾವುದಿದೆ ಅಂದರೆ ಆ ಚೈತನ್ಯ ಪರಿಣಾಮಿ ಆತ್ಮನ ಲಕ್ಷಣಗಳೇ ಆಗಿದ್ದಾವೆ. ಈ ಆತ್ಮನ 10 ಲಕ್ಷಣಗಳೇ ಉತ್ತಮ, ಕ್ಷಮ, ಮಾರ್ಗವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ ಮತ್ತು ಬ್ರಹ್ಮಚರ್ಯ. ಇವೆಲ್ಲವೂ ಇದ್ದರೆ ಮಾತ್ರ ಆತ್ಮನಿಗೆ ಚೈತನ್ಯ ರೂಪಿ ಪರಮಶುದ್ಧ ಆತ್ಮ ಅಂತ ಹೇಳಿ ಕರೀತಾರೆ. ಈ ಎಲ್ಲ ಗುಣಗಳು ನಮ್ಮ ಆತ್ಮನಲ್ಲಿ ಅನಾದಿ ಕಾಲದಿಂದಲೂ ನಮ್ಮಲ್ಲೇ ಇದೆ. ಆದರೂ ಈ ಆತ್ಮನ ಈ ಗುಣಗಳನ್ನು ನಾವು ಪದೇ ಪದೇ ವರ್ಷ ಪ್ರತಿ ಈ ಮಾಸದಲ್ಲಿ ಪೂಜೆ ಮಾಡುವಂಥದ್ದು ತಪ್ಪಿಲ್ಲ, ಭಾವಿಸುವಂಥದ್ದು ಬಿಟ್ಟಿಲ್ಲ. ಹಾಗಾಗಿ ಯಾವಾಗ ನಮಗೆ ದಶಲಕ್ಷಣಗಳ ಪ್ರಾಪ್ತಿ ಯಾವಾಗ ಆಗುತ್ತೋ ಅನ್ನುವಂಥದ್ದು ಎಲ್ಲರ ಕುತೂಹಲ ಇರುತ್ತೆ. ಆದರೆ ಇದು ಪ್ರಾಪ್ತಿಗಾಗಿ ಇರುವಂಥದ್ದಲ್ಲ, ಇದು ಆಗಲೇ ಸಹಜವಾಗಿಯೇ ಇರುವಂಥ ಭಾವನೆಗಳು. ಆದರೆ ನಾವು ಆ ದಶಧರ್ಮಗಳ ವಿಪರೀತವಾದಂಥ ಭಾವನೆಯನ್ನು ಮಾಡೋದರಿಂದ ನಮ್ಮ ನಿಜವಾದಂಥ ಸ್ವರೂಪ ಅಥವಾ ನಿಜವಾದಂಥ ಸ್ವಭಾವ ನಮಗೆ ಗೋಚರಿಸ್ತಾ ಇಲ್ಲ. ಅದಕ್ಕಾಗಿ ಈ 10 ಧರ್ಮಗಳ ಗೋಚರ ಆಗಬೇಕು, ಅವುಗಳನ್ನು ನಾವು ಅನುಭವಿಸಬೇಕು, ಅನುಭೂತಿ ಹೊಂದಬೇಕು ಅಂತ ಹೇಳಿದರೆ ಅದಕ್ಕೆ ಕಷಾಯಗಳಿಂದ ನಿವೃತ್ತಿಯನ್ನು ಹೊಂದಬೇಕಾಗುತ್ತೆ. ಕ್ರೋಧ, ಮಾನ, ಮಾಯ ಮತ್ತು ಲೋಭ ಕಷಾಯಗಳು, ಈ 4 ಕಷಾಯಗಳಿಂದ ನಿವೃತ್ತರಾದ ಮೇಲೆ ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ, ಈ 4 ಧರ್ಮಗಳು ಪ್ರಾಪ್ತವಾಗುತ್ತೆ. ಆ ನಂತರ ಇತರ ಧರ್ಮಗಳು ಸಹ ನಮ್ಮಲ್ಲಿ ಅಂತರಂಗದಲ್ಲಿ ಅವುಗಳ ಅನುಭೂತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕಷಾಯಗಳಿಂದ ನಿವೃತ್ತಿ ಹೊಂದುವಂಥದ್ದೇ ನಿಜವಾದಂಥ ದಶದರ್ಶನದ ಉಪಾಯವಾಗಿದೆ. ಅದಕ್ಕಾಗಿ ನಾವು ಭಾವಪೂಜೆ, ದ್ರವ್ಯ ಪೂಜೆ, ಇನ್ನಿತರ ಎಲ್ಲ ರೀತಿಯಾದಂಥ ಧ್ಯಾನ, ಸ್ವಾಧ್ಯಾಯ, ಚಿಂತನೆಗಳನ್ನು ದಶಧರ್ಮಗಳಿಂದನೇ ಮಾಡುವಂಥದ್ದು. ಹಾಗಾದರೆ ದಶಧರ್ಮಗಳ ಪೂಜೆ ಅಥವಾ ಚಿಂತನೆ ಕೇವಲ ಭಾದ್ರಪದ ಮಾಸಕ್ಕೆ ಮಾತ್ರ ಸೀಮಿತ? ಇದು 10 ದಿವಸಗಳಲ್ಲಿ ಭಾವಿಸಿದರೆ ನಮಗೆ ಬಾಕಿ ಸಮಯದಲ್ಲಿ ನಾವು ಏನು ಮಾಡೋದು ನಡೆಯುತ್ತಾ ಅಂತ ಕೇಳ್ಬೋದು. ಆದರೆ ಯಾರೋ ಮೋಕ್ಷ ಮಾರ್ಗವನ್ನು ಅಪೇಕ್ಷೆ ಮಾಡ್ತಾನೋ ಆ ವ್ಯಕ್ತಿ ಸದಾ ಈ ಭಾವನೆಗಳನ್ನು ಭಾವಿಸಬೇಕು ಅಂತ ಇರುವಂಥದ್ದು. ಇದು ನೈಮಿತ್ಯವತ್ವವಾಗಿ ಭಾದ್ರಪದ ಮಾಸದಲ್ಲಿ ಪೂಜೆ ಅಥವಾ ಸ್ವಾಧ್ಯಾಯ ಉತ್ಸವಗಳನ್ನು ಮಾಡುವಂಥದ್ದು ಒಂದು ಕ್ರಮ ಅಷ್ಟೇ ತಿಥಿಯಿಂದ. ಆದರೆ ಬಾಕಿ ಎಲ್ಲ ಸಮಯದಲ್ಲೂ ಸಹ ಈ ಷೋಡಶಕಾರಣ ಭಾವನೆಗಳು ಮತ್ತು ದಶಧರ್ಮಗಳನ್ನು ಭಾವಿಸಲೇಬೇಕು. ಕೇವಲ 10 ದಿನಗಳಿಗೆ ಮಾತ್ರ ನಾವು ಮಾಡುವಂಥದ್ದು. ಈ 10 ದಿನಗಳು ಮಾಡುವಂಥದ್ದು ಏನಿದೆ, ಇದು ಪ್ರಭಾವನೆಗಾಗಿ, ಇದು ಬಹಿರಂಗದ ಪ್ರಭಾವನೆಗಾಗಿ. ನಾವು
ನಾವು ಈ ರೀತಿಯೋಗೂ ಸಹ ನಮ್ಮ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ಪ್ರಪಂಚದ ಜನರಿಗೆ ಭವ್ಯ ಜೀವಿಗಳಿಗೆ ಆಕರ್ಷಣೆ ಮಾಡುವಂಥದ್ದು ನೋಡಿ. ನೀವು ಈ ರೀತಿಯಾದಂಥ ದಶಧರ್ಮಗಳನ್ನು ಅನುಸರಿಸಿದ್ರೆ, ಪೂಜಿಸಿದ್ರೆ, ಚಿಂತೆ ಮಾಡಿದ್ರೆ ನಿಮಗೂ ಸಹ ಈ ಒಂದು ಭವ್ಯತ್ವವು ಪ್ರಾಪ್ತಿಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ತೋರಿಸಿಕೊಳ್ಳಿಕ್ಕೋಸ್ಕರ ಈ 10 ದಿವಸಗಳ ಪೂಜೆ ಮಾಡುವಂಥದ್ದು. ಆದರೆ ಬಾಕಿ ಎಲ್ಲ ದಿವಸ ಎಲ್ಲ ಕ್ಷಣದಲ್ಲೂ ಸಹ ನಮಗೆ 16 ಭಾವನೆಗಳು ಮತ್ತು 10 ದಶಲಕ್ಷಣ ಧರ್ಮದ ಭಾವನೆಗಳನ್ನು ಸದಾ ಚಿತ್ರಿಸಿರಬೇಕು. ಯಾಕೆಂದರೆ ಸಂವಾರ ಯಾವ ಸಂದರ್ಭದಲ್ಲಿ ನಮಗೆ ಅಶುಭ ಕರ್ಮಗಳು ಆಸ್ತ್ರವಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವರ ಅಶುಭ ಆಸ್ತ್ರವನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಶುಭ ಆಸ್ತ್ರವನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ಕಾಲದಲ್ಲಿ ಒಂದೇ ಬರಲಿಕ್ಕೆ ಸಾಧ್ಯ ಇಲ್ಲ, ಶುಭ ಬರಬೇಕು ಇಲ್ಲ ಪುಣ್ಯ ಅಶುಭ ಬರಬೇಕು. ಹಾಗಾಗಿ ಶುಭಸ್ಯ ಪುಣ್ಯ ಅಶುಭಸ್ಯ ಪಾಪ, ಶುಭ ಕ್ರಿಯೆಗಳಿರುವಂಥದ್ದು ಯಾವುದಿದ್ದರೆ ಅವನ್ನು ಮಾಡ್ತಾ ಇದ್ರೆ ಅಶುಭ ಕ್ರಿಯೆಗಳಿಂದ ನಾವು ನಿವೃತ್ತಿ ಆಗ್ಬೋದು, ಅವುಗಳನ್ನು ತಡೆಯಬಹುದು. ಅದಕ್ಕೆ ಸಂವಾರ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆ ಶುಭ ಕ್ರಿಯೆಗಳೆಲ್ಲ ಯಾವುದೆಲ್ಲ ಇದೆ, ದಶಧರ್ಮಗಳನ್ನು ಚಿಂತಿಸುವಂಥದ್ದು, ನಮ್ಮ ಮನ ವಚನ ಕಾಯ ವ್ಯಕ್ತಿಗಳನ್ನು ನಿಗ್ರಹಿಸುವಂಥದ್ದು, ಮತ್ತು ಪರೀಕ್ಷೆಯ ತಪಸ್ಸನ್ನು ಮಾಡುವಂಥದ್ದು, ಉಪವಾಸ ರೀತಿಯಾದ ನಿಯಮಗಳನ್ನು ಪಾಲಿಸುವಂಥದ್ದು, ಹಾಗೆ ಅನುಪ್ರೇಕ್ಷೆಗಳು ಅನಿತ್ಯ ಆಶರಣಾದಿ 12 ಭಾವನೆಗಳಿದ್ದರೆ ಆ ಭಾವನೆಗಳನ್ನು ಸದಾ ಚಿಂತಿಸ್ತಿರುವಂಥದ್ದು, ಸಂಸಾರದಲ್ಲಿ ಇರುವಂಥ ಎಲ್ಲ ಸಂಬಂಧಗಳು ಎಲ್ಲ ವಸ್ತುಗಳು ಯಾವತ್ತಿದ್ರೂ ನಶ್ವರವಾಗಿರುವಂಥದ್ದು, ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ ಅನ್ನುವಂಥ ಭಾವನೆ ಇಟ್ಕೊಂಡು ಜಗತ್ಕಾಯ ಸ್ವಭಾವ ಸಂವೇಗ ವೈರಾಗ್ಯ ಆಗ್ತಮ್ಮ ಅಂತ ಹೇಳಿ ತತ್ವಾಸೂತ್ರದಲ್ಲಿ ಏನು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇರುವಂಥ ಎಲ್ಲ ವಸ್ತುಗಳ ಮೇಲೆ ನಾವು ಸಂವೇಗ ಭಾವನೆ ಇಟ್ಕೊಳ್ಬೇಕು. ಯಾವುದೇ ಸಂಬಂಧಗಳಿದ್ರೂ ಸಹ ಅವೆಲ್ಲ ಈ ಭವಕ್ಕೆ ಸೀಮಿತವಾಗಿರುವಂಥದ್ದು, ಶಾಶ್ವತವಾದಂಥ ನಮ್ಮ ಸಂಬಂಧ ನಮ್ಮ ಆತ್ಮನ ಜೊತೆಗೆ ಇರುವಂಥದ್ದು, ಆ ಆತ್ಮನ ಜೊತೆಗೆ ನಮ್ಮ ಆತ್ಮೀಯತೆಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ವೈರಾಗ್ಯಾರ್ಥಂ, ಈ ಎಲ್ಲ ವಸ್ತುಗಳ ಮೇಲೆ ಎಲ್ಲ ಸಂಬಂಧಗಳ ಮೇಲೂ ಯಾವಾಗಲೂ ಇಲ್ಲಿ ಇರೋರಿಗೆ ಇವೆಲ್ಲ ಸಂಬಂಧಗಳು ಅನ್ನುವಂಥ ಭಾವನೆ ಇಟ್ಕೊಂಡು ವೈರಾಗ್ಯ ಭಾವನೆ ಇಟ್ಕೊಂಡಿರುವಂಥದ್ದು ಉತ್ತಮವಾದಂಥ ದಶಧರ್ಮಗಳ ಈ ಪರ್ವದಿನಗಳನ್ನು ಆಚರಿಸುವ ಸಂದರ್ಭಕ್ಕೆ ಸಾರ್ಥಕವಾಗುವಂಥದ್ದು. ಆ ನಿಟ್ಟಿನಲ್ಲಿ ಉತ್ತಮ ಕ್ಷಮ ಮಾರ್ಗವಾದಿ ಏನು ದಶ ಲಕ್ಷಣಗಳಿದ್ದಾವೆ ಆತ್ಮನದ್ದು, ಈ 10 ಲಕ್ಷಣಗಳು ಸಹ ನಮ್ಮ ಒಂದೊಂದು ದಿವಸಗಳಲ್ಲಿ ಪೂಜೆ ಮಾಡಿದ್ರು ಸಹ ಪ್ರತಿನಿತ್ಯ ನಾವು ಈ ಭಾವನೆಗಳನ್ನು ಹೊಂದಲಿಕ್ಕೋಸ್ಕರ ಅದರ ವಿಪರೀತವಾದಂಥ ಕ್ರಿಯೆಗಳನ್ನು ಬಿಡಬೇಕು ಅಂತೇಳಿ ಆಚಾರ್ಯ ಹೇಳ್ತಾರೆ. ಕ್ಷಮೆ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಇದೆ, ಆದರೆ ನಾವು ಅದನ್ನು ಆ ಕಡೆ ಗಮನ ಕೊಡೋದಿಲ್ಲ, ಕಷಾಯದ ಕಡೆಗೆ ನಮ್ಮ ಆಕರ್ಷಣೆ ಆಗುತ್ತೆ. ಹೇಗೆ ನೀರಿನಲ್ಲಿ ಶೀತಲ ಗುಣ ಇದೆಯೋ ಹಾಗೆ ಆತ್ಮನಲ್ಲೂ ಸಹ ಕ್ಷಮಾ ಗುಣ ಇದೆ. ಆದರೆ ಕ್ರೋಧ ಕಷಾಯದ ಒಂದು ಉತ್ಪತ್ತಿ ಕಾರಣವಾಗಿ ಆ ಕ್ರೋಧದ ಒಂದು ಅನೇಕ ಸ್ವರೂಪಗಳು ನಮ್ಮ ಮುಂದೆ ಇರುತ್ತೆ. ಯಾವುದೇ ಒಂದು ವಿಷಮ ಸ್ಥಿತಿ ಪರಿಸ್ಥಿತಿ ಘಟನೆಯಿಂದ ಒಂದು ಉದ್ವೇಗಕ್ಕೆ ಒಳಗಾಗಿ ನಾವು ನಮ್ಮ ಮನಸ್ಸಿನ ಪರಿಸ್ಥಿತಿಯನ್ನು ಕಳೆದುಕೊಳ್ತೀವಿ. ಆದ್ದರಿಂದ ನಮ್ಮಲ್ಲಿ ಅಂತರಂಗದಲ್ಲಿ ಕೋಪದ ಕಾರಣವಾಗಿ ಆ ಕ್ಷಮಾಗುಣ ಮುಚ್ಚಿ ಹೋಗುತ್ತೆ. ಅದಕ್ಕಾಗಿ ಕ್ರೋಧವನ್ನು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಉತ್ಪನ್ನವಾಗದ ರೀತಿಯಲ್ಲಿ ಕ್ಷಮಾ ಭಾವನೆಯನ್ನು ಇಟ್ಕೊಳ್ಳುವಂಥದ್ದು. ಮತ್ತು ವೈರಾಗ್ಯ ಭಾವನೆ ಅಂದರೆ ಅನೇಕ ಸಂದರ್ಭದಲ್ಲಿ ಕೋಪ ಬರುವ ಸನ್ನಿವೇಶಗಳು ಬರ್ತವೆ, ಆದರೆ ಆ ಸನ್ನಿವೇಶಗಳನ್ನು ಉದಾಸೀನ ಪ್ರವೃತ್ತಿಯಿಂದ ನಮ್ಮದು ತಪ್ಪೇ ಇಲ್ಲ ಅಂದರೆ ನಾವು ಯಾವುದೇ ರೀತಿಯಾದಂಥ ಯಾವುದೇ ದೋಷದ ಪ್ರಮಾದವನ್ನು ಮಾಡದೇ ಇದ್ದಾಗ ಯಾವುದೇ ರೀತಿ ನಿಂದೆ ಅಥವಾ ಯಾವುದೇ ರೀತಿಯಾದಂಥ ಆರೋಪಗಳು ಬಂದರೂ ಸಹ ಅದನ್ನು ನಾವು ಸಹರ್ಷ ಸ್ವೀಕಾರ ಮಾಡಿ ಇದೆಲ್ಲವೂ ನನ್ನ ಕರ್ಮವನ್ನು ಕಡೆಯಲಿಕ್ಕೋಸ್ಕರ ಬಂದಿರುವಂಥದ್ದು, ನಾನು ಈ ನನ್ನ ಪರಿಸ್ಥಿತಿಯಲ್ಲಿ ಈ ಮನಸ್ಥಿತಿಯನ್ನು ನಾನು ಯಾವ ರೀತಿ ಇಟ್ಕೊಳ್ತೀನಿ ಅದರಿಂದ ನನ್ನ ಈ ಕರ್ಮ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಆ ವಿಷಮ ಪರಿಸ್ಥಿತಿಯನ್ನು ಸಮತೋಲನ ಮಾಡಿಕೊಡುವಂಥದ್ದು ಕ್ಷಮಾಭಾವನೆ. ಹಾಗೆ ಆ ಮಾರ್ಧವ ಭಾವನೆ ಅಂತ ಹೇಳಿದ್ರೆ ಮೃದುತ್ವವಾಗಿರುವಂಥದ್ದು, ಸ್ವಭಾವದಲ್ಲಿ ಮೃದುತ್ವವನ್ನು ಇಟ್ಕೊಡುವಂಥದ್ದು. ಈ ಸಂಸಾರದಲ್ಲಿ ಅನಾದಿ ಕಾಲದಿಂದಲೂ ಅನಂತಾನುಮಂದಿ ಕಷಾಯಗಳಿಂದ ಈ ಸಂಸಾರದಲ್ಲಿ ನಾವು ಪರಿಭ್ರಮಣೆ ಮಾಡ್ತಾ ಇದ್ದೀವಿ. ಅನಾದಿಕಾಲಮಂದಿ ಕ್ರೋಧಮಾನ ಕಷಾಯಗಳಿಂದವೆ ಇವೆಲ್ಲವೂ ಸಹ ಅನಂತ ಸಂಸಾರಕ್ಕೆ ಕಾರಣವಾಗಿರುವಂಥದ್ದು. ಹಾಗೆ ಅಪ್ರತ್ಯಾಖ್ಯಾನ ಕಷಾಯ ಅನ್ನುವಂಥದ್ದು ನಮ್ಮ ವ್ರತ ನಿಯಮಗಳನ್ನು ತೆಗೆದುಕೊಳ್ಳಿಕ್ಕೆ ಭಂಗ ಮಾಡುವಂಥದ್ದು, ಅಡಚಣೆ ಮಾಡುವಂಥದ್ದು. ಎಷ್ಟೇ ನಾವು ಮನಸ್ಸು ಮಾಡಿದ್ರೂ ಸಹ ವ್ರತ ನಿಯಮಗಳನ್ನು ಮಾಡಲಿಕ್ಕಾಗದೆ ನಾವು ಅದರಿಂದ ವಂಚಿತರಾಗ್ತಾ ಇರ್ತೀವಿ. ಹಾಗಾಗಿ ಪ್ರತ್ಯಾಖ್ಯಾನ ಕಷಾಯ ಅಂತೇಳಿದ್ರೆ ಶ್ರಾವಕರಾಗಿದ್ದುಕೊಂಡು ತಪಸ್ಸನ್ನು ಮಾಡಿರ್ತೀವಿ, ಉಪವಾಸ ಮಾಡಿರ್ತೀವಿ, ಸ್ವಾಧ್ಯಾಯ ಮಾಡಿರ್ತೀವಿ, ಎಲ್ಲ ಮಾಡಿ ಮನಸ್ಥಿತಿಯನ್ನು ಹೊಂದ್ಕೊಂಡು ಹೊಂದಿರ್ತೀವಿ. ಆದರೆ ಸನ್ಯಾಸ ದೀಕ್ಷೆ ಅಂದರೆ ಮುನಿ ದೀಕ್ಷೆಯನ್ನು ಅಥವಾ ಆರಿಕಾ ದೀಕ್ಷೆಯನ್ನು ಮಹಾರಥವನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಆರೋಗ್ಯದ
ಅಥವಾ ಇನ್ಯಾವುದಾದ್ರು ಸಮಸ್ಯೆಗಳು ಬಂದು ಅಡ್ಡಿಯಾಗುವಂಥದ್ದು, ಅವರು ಮುಂದೆ ಹೋಗ್ಲಿಕ್ಕೆ ಆಗದೇ ಇರುವಂಥ ಅಡಚಣೆಗಳು ಬರುವಂಥದ್ದು ಪ್ರತ್ಯಾಖ್ಯಾನ ಅಂತ ಹೇಳ್ತಾರೆ. ಹಾಗೆ ಕಷಾಯದಲ್ಲಿ ಕೊನೆಯ ಕಷಾಯ ಸಂಜೀವನ ಕಷಾಯ, ನಾವು ದೀಕ್ಷೆಯನ್ನು ತೆಗೆದುಕೊಂಡ್ವಿ, ಧ್ಯಾನವನ್ನು ಮಾಡಿದ್ವಿ, ಆದರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೊದಲು ಕರ್ಮವನ್ನು ಕಳೆಯಬೇಕಾಗತ್ತೆ. ಆ ಕರ್ಮವನ್ನು ಕಳೆಯಬೇಕು ಅಂತ ಹೇಳಿದ್ರೆ ಉತ್ತಮವಾದಂಥ ಧ್ಯಾನ ಆಗಬೇಕಾಗತ್ತೆ. ಆ ಉತ್ತಮ ಧ್ಯಾನದಿಂದಲೇ ಅಂದರೆ ಧರ್ಮ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಶುಕ್ಲ ಧ್ಯಾನವನ್ನು ಮಾಡಬೇಕಾಗತ್ತೆ. ಆ ಶುಕ್ಲ ಧ್ಯಾನದಿಂದ ಕರ್ಮಗಳ ನಿವೃತ್ತಿ ಆಗುವಂಥದ್ದು. ಆದರೆ ಶುಕ್ಲ ಧ್ಯಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಸಂಜೋಳನ ಅನ್ನುವಂಥ ಕಷಾಯ ಏನಿದೆ ಅದು ಅಡ್ಡಿ ಬರುತ್ತೆ. ಅಂದರೆ ನೀರಿನ ಮೇಲೆ ಹೇಗೆ ನಾವು ಗೆರೆ ಎಳೆದರೆ ಕ್ಷಣದಲ್ಲಿ ಅಡಿಸಿ ಹೋಗುತ್ತೆ, ಆ ಕ್ಷಣಕ್ಕೆ ಸಂಜೋಳನ ಕಷಾಯ ಉದಯ ಆದರೂ ಸಹ ಮತ್ತೆ ವಾಪಸ್ ನಾವು ಆರನೇ ಗುಣಸ್ಥಾನಕ್ಕೆ ಬಂದು ಮತ್ತೆ ಆರಂಭ ಮಾಡಬೇಕಾದ ಧ್ಯಾನ. ಹೀಗೆ ಈ ಕಷಾಯಗಳಿಂದಲೇ ನಮಗೆ ಅನಾದಿ ಕಾಲದಿಂದ ಸಂಸಾರ ಬಂಧವಾಗಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ಗತಿಯಲ್ಲಿ ಇದ್ದರೂ ನಾವು ಯಾವುದೇ ಅಭಿಮಾನ ಪಡೆದೆ, ಅಹಂಕಾರ ಪಡೆದೆ, ಹೇಳಿರುವಂಥ ಏನು ವ್ಯವಹಾರದಲ್ಲಿ ನಾವು ಜ್ಞಾನಂ ಪೂಜಾ ಕುಲಂ ಬುದ್ಧಿಂ ಬಲಂ ವೃದ್ಧಿಂ ತಪೋವಪು, ಅಂದರೆ ನಮ್ಮಲ್ಲಿರುವಂಥ ವಿದ್ಯೆ ಬುದ್ಧಿ ಐಶ್ವರ್ಯ ಸಂಪತ್ತು ಶಕ್ತಿ ಇತ್ಯಾದಿಗಳ ಬಗ್ಗೆ ಅಭಿಮಾನ ಅಥವಾ ಅಹಂಕಾರವನ್ನು ಪಡೆದೆ ನಾವು ಯಥಾಸ್ಥಿತಿ ನಾವು ಗ್ರಹಣ ಮಾಡಿರುವಂಥ ಯಾವ ಜ್ಞಾನ ಇತ್ಯಾದಿಗಳಿದ್ದಾವೆ ಇವೆಲ್ಲವೂ ಚಿಕ್ಕದಿದೆ ಕಮ್ಮಿ ಇದೆ. ನಾವು ಸಾಧಿಸಬೇಕಾಗಿರುವಂಥದ್ದು ತಪಸ್ಸು ಮಾಡಬೇಕಾಗಿರುವಂಥ ಬಹಳಷ್ಟಿದೆ, ಇವ್ಯಾವುದೂ ಅಲ್ಲ ಅನ್ನುವಂಥ ಭಾವನೆ ಇಟ್ಕೊಂಡು ಸದಾ ಸರಳ ಭಾವನೆ ಇಟ್ಕೊಂಡು ಮೃದುತ್ವ ಎಲ್ಲ ವ್ಯವಹಾರಗಳಲ್ಲಿ ಮೃದುತ್ವ ಧೋರಣೆ ಇಟ್ಕೊಂಡು ದೇವಶಾಸ್ತ್ರ ಗುರುಗಳ ಬಗ್ಗೆ ವಿನಯ ಭಾವನೆಯನ್ನು ಇಟ್ಕೊಂಡು ನಾವು ಇರುವಂಥದ್ದು ಮಾರ್ಧವ ಧರ್ಮ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟೇ ನಮ್ಮಲ್ಲಿ ಶಕ್ತಿ ಇರ್ಬೋದು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಹಾಗಾಗಿ ಪೂಜೆ ದಾನ ಇತ್ಯಾದಿಗಳನ್ನೆಲ್ಲ ಮಾಡ್ತೀವಿ, ಅವೆಲ್ಲವೂ ಯಾವುದಿದೆ ಅದು ಶುಭ ಭಾವನೆಗೋಸ್ಕರ, ಶುಭ ಕರ್ಮದ ಆಶ್ರಯಕ್ಕೋಸ್ಕರ. ಅದನ್ನು ಬಿಟ್ಟು ನಾವು ಮಾಡಿರುವಂಥದ್ದು ಹೆಸರು ಕೀರ್ತಿ ಅಥವಾ ಸನ್ಮಾನಕ್ಕಾಗಿ ಅಂತೇಳಿ ತಿಳ್ಕೊಂಡು ಮಾಡಿದ್ರೆ ಅದರಿಂದ ಪುಣ್ಯದ ಪ್ರಾಪ್ತಿಗಿಂತ ಜಾಸ್ತಿ ಪಾಪದ ಆಶ್ರವ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಜ್ಞಾನ ಪೂಜಾದಿ ಎಂಟು ಏನು ವಸ್ತುಗಳಿದ್ದಾವೆ ವಿಷಯ ವಸ್ತುಗಳು, ಆ ವಸ್ತುಗಳ ಮೇಲೆ ಯಾವಾಗಲೂ ನಾವು ನಿರ್ಮಮತ್ವವನ್ನು ಇಟ್ಕೊಂಡು ಮೃದುತ್ವವನ್ನು ನಮ್ಮ ಸ್ವಭಾವದಲ್ಲಿ ಇಟ್ಕೊಂಡು ದೇವಶಾಸ್ತ್ರ ಗುರುಗಳ ಬಗ್ಗೆ ವಿನಯ ಭಾವನೆಯನ್ನು ಇಟ್ಕೊಂಡ್ರೆ ನಮಗೆ ಉತ್ತಮವಾದಂಥ ಮಾರ್ಧವ ಧರ್ಮ ಪ್ರಾಪ್ತಿ ಆಗುತ್ತೆ. ಷೋಡಶಕಾಣ ಭಾವನೆಯಲ್ಲೂ ಸಹ ವಿನಯ ಸಂಪನ್ನತೆ ಅನ್ನುವಂಥದ್ದು ಅಗತ್ಯವಾಗಿದೆ. ವಿನಯ ಸಂಪನ್ನತೆ ಇಲ್ಲದೇ ಇದ್ದರೆ ನಮಗೆ ಮೋಕ್ಷ ಮಾರ್ಗ ಪ್ರಾಪ್ತಿ ಆಗೋದಿಲ್ಲ. ಹಾಗೆ ಇವತ್ತಿನ ದಿವಸ ಉತ್ತಮ ಆರ್ಜವ ಧರ್ಮ, ಆರ್ಜವ ಧರ್ಮ ಅಂತ ಹೇಳಿದ್ರೆ ಸರಳವಾಗಿರುವಂಥದ್ದು ನೇರವಾಗಿರುವಂಥದ್ದು ಅಂತ ಹೇಳ್ತಾರೆ. ರುಜುರ್ಭಾವೋರ್ ಆರ್ಜವ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸ್ವಭಾವದಲ್ಲಿ ಅಂದರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನ ವಚನ ಕಾಯಗಳಲ್ಲಿ ಒಂದೇ ರೀತಿಯಾದಂಥ ವ್ಯವಹಾರವನ್ನು ಇಟ್ಕೊಳ್ಳುವಂಥದ್ದೇನಿದೆ ಅದು ರುಜುರ್ಭಾವ ಅಥವಾ ಆರ್ಜವ ಭಾವನೆ ಅಂತ ಹೇಳಿ ಕರೀತಾರೆ. ಮನಸ್ ಅನ್ಯತ್ ವಚಸ್ ಅನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ, ಯಾರು ದುರಾತ್ಮರು ಅಂದರೆ ಯಾರು ಕಪಟಿಗಳಿದ್ದಾರೆ, ವಂಚಕರಿದ್ದಾರೆ, ಮೋಸ ಮಾಡುವ ಪ್ರವೃತ್ತಿಗಳಿದ್ದಾರೆ, ಅವರು ಮನಸ್ಸಿನಲ್ಲೇ ಒಂದು ವಿಚಾರವನ್ನು ಮಾಡ್ತಾರೆ, ಮಾತಿನಲ್ಲೇ ಒಂದು ವಿಚಾರವನ್ನು ಹೇಳ್ತಾರೆ, ಹಾಗೆ ಮಾಡುವ ಕೆಲಸವೇ ಬೇರೆ ರೀತಿ ಇರುತ್ತೆ, ಯಾವ ಅವರು ಮಾಡುವುದಕ್ಕೂ ಆಡುವುದಕ್ಕೂ ಸಂಬಂಧವೇ ಇಲ್ಲ ಅಂತ ನಾವು ವ್ಯವಹಾರಕವಾಗಿ ಹೇಳ್ತೀವಿ. ಆ ರೀತಿಯಾದಂಥ ವ್ಯವಹಾರ ಉಳ್ಳಂಥದ್ದು ಮಾಯಾಚಾರದ ಒಂದು ಲಕ್ಷಣವಾಗಿರುತ್ತೆ. ಆ ಮಾಯಾ ಕಷಾಯದ ಕಾರಣವಾಗಿ ಅವರು ಸ್ಥಿಮಿತದಲ್ಲಿರೋದಿಲ್ಲ, ಯಾವಾಗಲೂ ಮಾನಸಿಕ ಚಂಚಲತೆಯಿಂದ ಅವರ ಒಂದು ಆ ಮಾತು ಮತ್ತು ಕೃತಿಗೆ ಸಂಬಂಧವಿಲ್ಲದ ವ್ಯವಹಾರವನ್ನು ಮಾಡಿಕೊಳ್ತಾರೆ. ಆ ರೀತಿ ನಾವು ಮಾಡಿದ್ರೆ ನಮಗೆ ತತ್ವಾಶ್ರತದಲ್ಲಿ ಹೇಳಿರುವಂತೆ ಮಾಯಾ ತೈರೋಗ್ಯೋನ್ಯಸ್ಯ, ಅಂದರೆ ಮಾಯಾಚಾರವನ್ನು ಯಾರು ಯೋಗಸ್ಯ ವಕ್ರತ ಅಂದರೆ ಮನವಚನ ಕಾಯಗಳಲ್ಲಿ ಕುಟಿಲತೆಯನ್ನು ಇಟ್ಕೊಳ್ಳುವಂಥದ್ದು ಒಂದೇ ಥರದ ಇಲ್ಲದೇ ಇರೋಂಥ ಸ್ವಭಾವವನ್ನು ಇಟ್ಕೊಳ್ಳೋದ್ರಿಂದ ಅವರಿಗೆ ಈ ಮಾಯಾಚಾರದ ಪ್ರತಿರೂಪವಾಗಿ ತಿರ್ಯಂಚಗತಿಗಳಾಗಿ ಅಂದರೆ ಪ್ರಾಣಿ ಪಕ್ಷಿಗಳಾಗಿ ನಾವು ಹುಟ್ಟುತ್ತೇವೆ ಅಂತೇಳಿ ತತ್ವಾಶ್ರತ ಹೇಳಿದರೆ ಅಲ್ಪಾರಂಭ ಪರಿಗ್ರಹ ಮಾನಸಸ್ಯ, ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಅಲ್ಪದ ಅಲ್ಪ ಪರಿಗ್ರಹವನ್ನು ಇಟ್ಕೊಳ್ಬೇಕಾಗತ್ತೆ, ಅಲ್ಪ ಸಂಗ್ರಹ ಪ್ರವೃತ್ತಿ ಇಟ್ಕೊಳ್ಬೇಕಾಗತ್ತೆ, ಸ್ವಭಾವದಲ್ಲಿ ಮಾರ್ಗವತಿ ಇಟ್ಕೋಬೇಕಾಗತ್ತೆ. ನಿಶ್ಚೀಲರು ತತ್ತಂಚ ಸರ್ವೇಶಾಂ, ವ್ರತ ನಿಯಮಗಳನ್ನು ಪಾಲಿಸೋದ್ರಿಂದ ಮನುಷ್ಯತ್ವ ಮನುಷ್ಯಗತಿ ಮತ್ತೆ ಪ್ರಾಪ್ತಿ ಆಗುತ್ತೆ. ಆದರೆ ಮಾಯಾ ತೈರೋಗ್ಯದ ಮಾಯಾಚಾರವನ್ನು ಮಾಡೋದ್ರಿಂದ ಕ್ರಿಯಚಲತೆ ಬರುತ್ತೆ. ಬಹುವಾರಂಭ ಪರಿಗ್ರಹಂ ನಾರಕಸ್ಯ ಆಯುಷ, ಬಹುವಾರಂಭ ಮಾಡೋದ್ರಿಂದ ಅತಿ ಆಸೆಯನ್ನು ಪಡೋದ್ರಿಂದ ನರಕಗತಿ ಪ್ರಾಪ್ತಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಈಗ ಮನುಷ್ಯಗತಿ ಪ್ರಾಪ್ತಿಯಾಗಿದೆ, ಮುಂದೆಯೂ ಮನುಷ್ಯಗತಿಯೇ ಪ್ರಾಪ್ತಿ ಆಗಬೇಕು. ಕಾರಣ ಮೋಕ್ಷಕ್ಕೆ ಹೋಗಲಿಕ್ಕೆ ಇರುವುದು ಒಂದೇ ಗತಿ, ಅದು ಮನುಷ್ಯಗತಿಯಿಂದ ಮಾತ್ರ ತಪಸ್ಸು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಮಾಯಾ ಕಷಾಯದಿಂದ ನಾವು ನಿವೃತ್ತಿ ಮಾಡಬೇಕಾಗತ್ತೆ. ವ್ಯವಹಾರಿಕವಾಗಿ ಮಾಯಾಚಾರ ಅಥವಾ ಮೋಸ ಮಾಡುವಂಥದ್ದು
ಹೇಗೆ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತೇ ಇದೆ, ವ್ಯಾಪಾರ ವ್ಯವಹಾರ ಇತ್ಯಾದಿಗಳಲ್ಲಿ ಅಳತೆ ತೂಕ ವ್ಯತ್ಯಾಸವನ್ನು ಮಾಡಿ ವ್ಯಾಪಾರ ಮಾಡುವಂಥ ಪ್ರಸಂಗಗಳು ಬರ್ತವೆ. ಹಾಗೆ ಮನೆಯಲ್ಲಿ ಸಹ ಗೃಹಸ್ಥ ಜೀವನದಲ್ಲೂ ಸಹ ವಸ್ತುಗಳು ಅಥವಾ ಯಾವುದೇ ಒಂದು ತಯಾರಿಯಲ್ಲಿದ್ದರೂ ಸಹ ಮುಂದಿನ ಸದುದ್ದೇಶದ ಪೂರ್ವಕವಾಗಿ ಸುಳ್ಳು ಹೇಳುವಂಥದ್ದು ಅಥವಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡುವಂಥ ಮಾಯಾಭಾವನೆಯೂ ಇರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾವುದರಲ್ಲಿ ಹಿತ ಇದೆಯೋ ಅದರಿಂದ ಹಿತವಾಗುತ್ತೆ, ಅದರಿಂದ ಕಲ್ಯಾಣವಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಮಾಯಾಚಾರ ಕಷಾಯ ಅಂದರೆ ಸಂಕ್ಷಿಪ್ತ ರೂಪದಲ್ಲಿ ಮಾಯವನ್ನು ಮಾಡ್ತಾರೆ, ಮೋಸ ಮಾಡ್ತಾರೆ. ಅಂದರೆ ಈಗ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವಾಗ ತಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಅವರಿಗೆ ಬೆಳವಣಿಗೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ. ಆವಾಗ ಮಕ್ಕಳ ಕೇಳಿದ್ದನ್ನೆಲ್ಲನೂ ಕೊಡಿಸುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದ್ದರೂ ಸಹ ಇಲ್ಲ ಅಂತ ಹೇಳಿ ಅವರಿಗೆ ಮನಸ್ಸನ್ನು ಒಲಿಸುವಂಥದ್ದು. ಈಗ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಎಲ್ಲ ಸಾಮಾನು ಇನ್ನೂ ಮೂರು ದಿವಸಕ್ಕಿದ್ದರೂ ಸಹ ಇವತ್ತು ಬೆಳಗ್ಗೆ ಇದೆ, ನಾಳೆಗೆ ಬೆಳಗ್ಗೆಗೆ ಮತ್ತೆ ಅಡುಗೆಗೆ ಸಾಮಾನು ಇಲ್ಲ, ನೀವು ತರಲಿಲ್ಲ ಅಂದರೆ ನಾಳೆ ಉಪವಾಸವೇ ಗತಿ ಅಂತೇಳಿ ಅಂದರೆ ಆ ಸಂದರ್ಭದಲ್ಲಿ ಆ ಏನು ಭಾವನೆಯನ್ನು ಹೇಳ್ತೀರಿ ಅದು ಹಿತದೃಷ್ಟಿಯಿಂದ ಮುಂದೆ ಎಲ್ಲ ಅಂದರೆ ಕರುಣ ದಯ ನಾಳೆ ಉಪವಾಸ ಆಗಬಾರ್ದು ಯಾರಿಗೂ, ಅದರಿಂದ ಎಲ್ಲರಿಗೂ ತೊಂದರೆ ಆಗಬಾರ್ದು ಅಂತ ಭಾವನೆ ಇಟ್ಕೊಂಡು ಏನು ಆ ಸಂದರ್ಭದಲ್ಲಿ ವಿಚಾರ ಮಾಡ್ತಾರೆ. ಅದೆಲ್ಲ ಹೊರತುಪಡಿಸಿ ವ್ಯಾಪಾರ ವ್ಯವಹಾರಗಳಲ್ಲೂ ಸಹ ಶ್ರಾವಕರಿಗೆ ಆರಂಭ ಹಿಂಸೆ ಸಂಕಲ್ಪ ಹಿಂಸೆ ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಕೃಷಿ ಇತ್ಯಾದಿ ಚಟುವಟಿಕೆಗಳು ಮಾಡುವಾಗ ಹಿಂಸೆ ಆಗುತ್ತೆ, ಆದರೆ ಹಿಂಸೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಉದ್ದೇಶಪೂರ್ವಕವಾಗಿ ಹಿಂಸೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಉದ್ಯೋಗ ಹಿಂಸೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಹಿಂಸೆ ಆಗುತ್ತೆ ಅಂತ ಹೇಳಿದರೆ, ಹಿಂಸೆ ಯಾವ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಅಂದರೆ ನಮಗೆ ಅದು ಒಂದು ತೂಕದ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಮಾಡುವಂಥದ್ದು, ಎದುರಿಗಿರುವಂಥ ವ್ಯಕ್ತಿಗೆ ಅವನು ತುಂಬ ತೊಂದರೆ ಆಗಬಾರ್ದು, ತೊಂದರೆ ಆಗೋ ರೀತಿಯಲ್ಲಿ ನಾವು ಉದ್ಯೋಗ ಹಿಂಸೆಯನ್ನು ಮಾಡುವಂಥದ್ದು. ಅಂದರೆ ಅವನು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು, ಆದರೆ ವ್ಯಾಪಾರದ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಅಳತೆ ಗಾತ್ರದಲ್ಲಿ ವ್ಯತ್ಯಾಸ ಮಾಡಿಕೊಡುವಂಥದ್ದು. ಅವನು ಏನು ಅಂದ್ಕೊಳ್ತಾನೋ, ಅವನು ಏನಾರ ಅಂದ್ಕೊಳ್ಳಿ ನನಗೆ ವ್ಯಾಪಾರದ ಲಾಭ ಬರಬೇಕು ಅನ್ನೋ ಉದ್ದೇಶದಿಂದ ಅಳತೆ ಪ್ರಮಾಣದಲ್ಲಿ ಮೋಸ ಮಾಡೋದ್ರಿಂದ ಸಹ ಉದ್ಯೋಗ ಹಿಂಸೆ ಆಗುತ್ತೆ. ಅನುಮತಿ ಕೊಟ್ಟಿದ್ದಾರೆ, ಆದರೆ ಉದ್ದೇಶಪೂರ್ವಕವಾಗಿ ಮಾಡಬಾರದು. ಲಾಭಕ್ಕೋಸ್ಕರ ಮಾಡುವಂಥದ್ದು ಬೇರೆ, ಆದರೆ ಅತಿ ಆಸೆಯಿಂದ ಪಟ್ಟು ಎಲ್ಲ ಹೇಳ್ತಾರಲ್ಲ ಎಣ್ಣೆಯಲ್ಲಿ ನೀರು ಮಿಕ್ಸ್ ಮಾಡುವಂಥದ್ದು ಅಥವಾ ತುಪ್ಪದಲ್ಲಿ ಮತ್ತಿನ್ನೇನೇನೋ ಮಾಡೋದು, ಎಲ್ಲ ಮೋಸ ಏನೆಲ್ಲ ಮಾಡ್ತಾರೆ ವ್ಯಾಪಾರಿಗಳೇನ ಗೊತ್ತಿದೆ, ಬ್ರ್ಯಾಂಡೇ ಬೇರೆ ಒಳಗಿರೋ ವಸ್ತುವೇ ಬೇರೆ. ಈಗೆಲ್ಲ ಆನ್ಲೈನ್ ಟ್ರೆಂಡ್, ನೀವು ಆರ್ಡರ್ ಕೊಟ್ಟಿರೋದೇ ಒಂದು ಬರೋದೇ ಬೇರೆ, ಆ ಥರನೇ ಇರುತ್ತೆ. ಈಗೆಲ್ಲ ಪ್ರಪಂಚದಲ್ಲಿ ಮಾಯಾಚಾರ ಅನ್ನುವಂಥದ್ದು ಭಾಳಷ್ಟು ಇರುತ್ತೆ. ಆ ರೀತಿಯಲ್ಲಿ ನಾವುಗಳು ಯಾರು ಧಾರ್ಮಿಕರಿದ್ದೀವಿ, ಯಾರು ವೃತ್ತಿಕರಿದ್ದೀವಿ, ನಾವು ಧರ್ಮವನ್ನು ಅವಲಂಬಿಸಿದ್ದೀವಿ, ಅವರು ನಮ್ಮ ವ್ಯವಹಾರದಲ್ಲಿ ಈ ಮಾಯಾಕಷಾಯವನ್ನು ತ್ಯಜಿಸಬೇಕು. ಮನಸ್ಸನ್ಯ ವಚಸ್ಸನ್ಯ ಕರ್ಮಣ್ಯನ ಅಂತಂದರೆ ಮನವಚನಗಳಲ್ಲಿ ಬೇರೆ ಬೇರೆ ಭಾವನೆ ನೀಡಿದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಒಂದೇ ರೀತಿಯಾದಂಥ ಭಾವನೆಗಳನ್ನು ಇಟ್ಕೊಂಡಾಗ ನಮಗೆ ಈ ಮಾಯಾಚಾರ ಕಷಾಯದ ನಿವೃತ್ತಿಯಾಗಿ ಉತ್ತಮವಾದಂಥ ಆರ್ಜವ ಧರ್ಮ ಪ್ರಾಪ್ತಿಯಾಗುತ್ತೆ. ಉತ್ತಮ ಆರ್ಜವ ಅಂದರೆ ಯಾವಾಗಲೂ ಸರಳವಾಗಿರುವಂಥದ್ದು, ನೇರವಾಗಿರುವಂಥದ್ದು, ನಮ್ಮ ಸ್ವಭಾವದಲ್ಲಿ ಒಂದೇ ರೀತಿಯಾದಂಥ ನಾವು ವ್ಯವಹಾರವನ್ನು ಮಾಡುವಂಥದ್ದಕ್ಕೆ ಈ ಉದುರ್ಭಾವ ಅಥವಾ ಆರ್ಜವ ಧರ್ಮ ಅಂತ ಹೇಳ್ತಾರೆ. ನಾವು ಈ ಯೋಗಸ್ಯ ವಕೃತ ಈ ಒಳಗೆ ಈ ರೀತಿ ಬೇರೆ ಬೇರೆ ಮನಸ್ಸೇ ಬೇರೆ, ವಚನದಲ್ಲೇ ಬೇರೆ, ಕಾಯದಲ್ಲೇ ಬೇರೆ ಬೇರೆ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಅಶುಭ ಕರ್ಮಗಳ ಆಸ್ತ್ರವೂ ಆಗುತ್ತೆ. ಅದಕ್ಕೋಸ್ಕರ ಅಶುಭ ಕರ್ಮಗಳ ಆಸ್ತ್ರವನ್ನು ತಪ್ಪಿಸಬೇಕು ಅಂದರೆ ಮನೋವಚನ ಕಾಯಗಳ ಒಂದೇ ರೀತಿಯಲ್ಲಿ ಇರಬೇಕು. ತದ್ವಿಪರೀತಂ ಶುಭಸ್ಯ ಅಂದರೆ ಒಂದೇ ರೀತಿ ಇಟ್ಕೊಂಡಾಗ ಶುಭ ಕರ್ಮ ಆಸ್ತ್ರವಾಗುತ್ತೆ, ಅದಕ್ಕೆ ವಿಪರೀತವಾದಂಥ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡಾಗ ಅಶುಭ ಆಸ್ತ್ರವಾಗುತ್ತೆ. ಅದಕ್ಕೋಸ್ಕರ ಇವುಗಳನ್ನೆಲ್ಲ ತಪ್ಪಿಸಲಿಕ್ಕೋಸ್ಕರವೇ ದಶಧರ್ಮಗಳ ಪೂಜೆಯನ್ನು ಅಥವಾ ಚಿಂತನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಗುರುವಾಚಾರ್ಯರು ಹೇಳಿದ್ದಾರೆ. ಈ ಒಂದು 10 ದಿನಗಳ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಪಸ್ಸು ಇದೊಂದು 10 ದಿನದಲ್ಲಿ 10 ಉಪವಾಸಗಳನ್ನು ಮಾಡುವಂಥ ಒಂದು ಪ್ರಸಂಗಗಳು ಬರುತ್ತೆ. ಶಕ್ತ್ಯಾನುಸಾರವಾಗಿ ಉಪವಾಸ ಮಾಡ್ತಾರೆ, ಕೆಲವರು ಏಕಾಸನ ಮಾಡ್ತಾರೆ, ಕೆಲವರು ಬರೀ ನೀರನ್ನು ತೆಗೆದುಕೊಂಡು ಉಪವಾಸ ಮಾಡ್ತಾರೆ, ಕೆಲವರು ಹಣ್ಣು ಹಾಲು ತಗೊಂಡು ವ್ರತ ನಿಯಮಗಳನ್ನು ಪಾಲಿಸ್ತಾರೆ. ಅಂದರೆ ಒಟ್ಟಾರೆಯಾಗಿ ಇದು ಆತ್ಮಧರ್ಮದ ಪರ್ವವಾಗಿದ್ದು ನಮ್ಮ ಆತ್ಮನನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು. ಬಾಕಿ ದಿವಸ ಎಲ್ಲ ಊಟ ಮಾಡಿದ್ದೀವಿ, ಬಾಕಿ ಎಲ್ಲ ದಿವಸ ಬೇಕಾಗಿದ್ದನ್ನೆಲ್ಲ ತಿಂದಿದ್ದೀವಿ, ಆದರೆ ಈ 10 ದಿವಸದಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹವಾಗಿಟ್ಕೊಡುವಂಥದ್ದು, ಉತ್ತಮವಾದಂಥ ಸಂಯಮವನ್ನು ಪಾಲಿಸುವಂಥದ್ದು ಈ ದಶಧರ್ಮದ ವಿಶೇಷತೆ ಆಗಿದೆ. ಬಾಕಿ ಎಷ್ಟು ಹಬ್ಬಗಳು ಬರ್ತವೆ, ಆ ಎಲ್ಲ ಹಬ್ಬಗಳಲ್ಲೂ ನೀವು ಒಂದಲ್ಲ ಒಂದು ಮೊನ್ನೆ
गौरी हब्ब आगेबू श्रावण शनिवार हब्ब आगेबू बेरे रक्षाबंधन इबूद नागरपंचमी इवेल पर्व दिन आवेल हब्बा ऊटम अंत खुशी पड़ती जैन हब्ब एलू उपवासने जैन हब्बल यू बटे तुम ऊटम हब्बल जैन हब्ब हेगे उपवास माँ पर्व दिन अस्थानिक पर्व इबू षोडश कारण भावने मत दशधर्म इनितर पर्व दिन इवेलून नोंपी अथवा व्रत अंत ना स्वीकार इदरलू सह नम भावन ಏಕಾಸನ ಮಾಡುವಂತದ್ದು ಅಥವಾ ಯಾವುದಾದರೂ ವಸ್ತುಗಳನ್ನು ಬಿಟ್ಟು ಆಹಾರ ಪದ್ಧತಿಯನ್ನು ಇಟ್ಕೊಳ್ಳುವಂತದ್ದು ಅಂದ್ರೆ ಜೈನರ ಧರ್ಮದಲ್ಲಿ ಹಬ್ಬ ಅಂತ ಹೇಳಿದ್ರೆ ಆತ್ಮನಿಗೆ ಹಬ್ಬ ಶರೀರಕ್ಕೆ ಹಬ್ಬ ಇಲ್ಲ ಶರೀರಕ್ಕೆ ಹಬ್ಬ ಬೇಕು ಅಂತ ಹೇಳಿದ್ರೆ ಬೇರೆ ಹಬ್ಬಗಳಿದೆ ದೀಪಾವಳಿ ಹಬ್ಬ ಇದೆ ಯುಗಾದಿ ಹಬ್ಬ ಇದೆ ಅಲ್ಲೆಲ್ಲ ಚೆನ್ನಾಗಿ ಊಟ ಮಾಡಬಹುದು ಹೋಳಿಗೆ ಮಾಡಬಹುದು ಶೇಂಗಾ ಉಂಡೆ ಮಾಡಬಹುದು ಎಲ್ಲದೂ ಮಾಡಿ ಎಲ್ಲ ತರದ ಐಟಂ ಅನ್ನು ಗುಲಾಬ್ ಜಾಮ್ ಮಾಡಿ ತಿನ್ನೋದು ಅದು ಹಬ್ಬ ಶರೀರಕ್ಕಾಗಿ ಅವೆಲ್ಲ ನೈಮಿತ್ತಿಕ ಹಬ್ಬಗಳು ಅವಲ್ಲಿ ಮನೋರಂಜನೆ ಇದೆ ಸಂತೋಷ ಇದೆ ಖುಷಿ ಇದೆ ಇಲ್ಲಿ ಆತ್ಮನಿಗೋಸ್ಕರ ನಾವು ನೋಡುವಂಥದ್ದು ಶರೀರಕ್ಕೆ ಬಹಳಷ್ಟು ಊಟ ಮಾಡಿಸಿದ್ರಿ ಆ ಶರೀರಕ್ಕೆ ಊಟ ಮಾಡಿಸಿ ಅದರ ಫಲ ಪ್ರತಿ ಭಾವಗಳಿಗೆ ಕರೆದುಕೊಂಡು ಹೋಗುತ್ತೆ ಅದರ ನಿಮಿತ್ತವಾಗಿ ಆಲಸ್ಯದಿಂದ ಮನಸ್ಸು ಚಂಚಲತೆಯಿಂದ ಕರ್ಮಗಳ ಆಶ್ರವಾಗಿ ಅನೇಕ ಗತಿಬದ್ಧ ಆಗಿದೆ ಆದರೆ ಆತ್ಮನಿಗೋಸ್ಕರ ಊಟ ಕೊಡಲಿಕ್ಕೆ ಯಾವುದಾದ್ರೂ ಹಬ್ಬಗಳಿದ್ರು ಅಂತ ಹೇಳಿದ್ರೆ ಈ ದಶಲಕ್ಷಣ ಧರ್ಮದ ಹಬ್ಬಗಳು ಶಾಶ್ವತವಾಗಿರುವಂಥ ಈ ಪರ್ವದ ನಿಮಿತ್ತದಲ್ಲಿ ಇಲ್ಲಿ ಜ್ಞಾನಾಮೃತ ಭೋಜನ ಇಲ್ಲಿ ಹೋಳಿಗೆ ಊಟ ಇಲ್ಲ ಜೋಳದ ರೊಟ್ಟಿ ಇಲ್ಲ ಬೇರೆ ಯಾವುದೂ ಇಲ್ಲ ಇಲ್ಲಿ ಜ್ಞಾನಾಮೃತ ಭೋಜನ ನಾವು ಮಾಡುತ್ತಿರುವಂಥ ಕ್ರಿಯೆ ಏನಿದೆ ನಾವು ಮಾಡ್ತಿರುವಂಥ ವ್ರತ ಏನಿದೆ ನಾವು ಮಾಡ್ತಿರುವಂಥ ಪೂಜೆ ಏನಿದೆ ಈ ಎಲ್ಲವನ್ನು ವಿವೇಕಪೂರ್ವಕವಾಗಿ ಹಾಗೆ ಅಂದರೆ ಸಮ್ಯಕ್ ಜ್ಞಾನಪೂರ್ವಕವಾಗಿ ಅವುಗಳ ಮೇಲೆ ಶ್ರದ್ಧಾ ಸಮ್ಯಕ್ ದರ್ಶನ ಅಂದರೆ ಸಮ್ಯಕ್ ಪೂರ್ವಕವಾಗಿ ಅವ್ರು ನಂಬಿ ಅವ್ರನ್ನ ಆಚರಿಸುವುದು ಸಮ್ಯಕ್ ಚಾರಿತ್ರ ಶೃಣೋತಿ ಸಾಧು ವಾಕ್ಯಾನಿ ದಾರಿಯಂತಿ ವ್ರತಾನಿ ಚ ಅಂದರೆ ಯಾರು ಸಾಧುಗಳ ತ್ಯಾಗಿಗಳ ಮಾತುಗಳನ್ನು ಕೇಳಿ ಅವುಗಳನ್ನು ಧಾರಣೆ ಮಾಡ್ತಾರೋ ಅವರಿಗೆ ಶ್ರಾವಕ ಸ್ತದ್ವೀಯತೆ ಶ್ರದ್ಧಾವಾನ್ ವಿವೇಕವಾನ್ ಕ್ರಿಯಾವಾನ್ ಯಾರು ಶ್ರದ್ಧೆಯಿಂದ ವಿವೇಕದಿಂದ ಆಚರಣೆಗಳನ್ನು ಕ್ರಿಯೆಯನ್ನು ಮಾಡ್ತಾರೋ ಅವರಿಗೆ ಶ್ರಾವಕ ಅಥವಾ ಶ್ರಾವಕಿ ಅಂತೇಳಿ ಕರೀತಾರೆ ಆ ನಿಟ್ಟಿನಲ್ಲಿ ನಮ್ಮ ಈ ಎಲ್ಲ ಪರ್ವಗಳು ಜ್ಞಾನಾಮೃತ ಭೋಜನ ಜ್ಞಾನದ ಮೂಲಕ ನಾವು ಮಾಡ್ತಿರುವ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡು ಮಾಡುವಂಥದ್ದೇನಿದೆ ಅದಕ್ಕೆ ಈ ಪರ್ವ ದಿನಗಳು ಅಂತ ಹೇಳ್ತಾರೆ ಈ ಪರ್ವ ದಿನಗಳು ಶಾಶ್ವತವಾದಂಥ ಸುಖ ಕೊಡುವಂಥದ್ದು ಮೋಕ್ಷವನ್ನು ಕೊಡುವಂಥದ್ದು ಕರ್ಮಗಳ ನಿವೃತ್ತಿಗೋಸ್ಕರ ಇರುವಂಥದ್ದು ಬಾಕಿ ಎಲ್ಲ ಪರ್ವಗಳಲ್ಲಿ ನಾವು ಮಾಡುವಂಥ ಮನೋರಂಜನೆ ಅಥವಾ ಆನಂದದ ಕ್ಷಣಗಳಲ್ಲಿ ಕರ್ಮದ ಆಶ್ರವಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ನಮ್ಮ ಮನವಚನ ಕಾಯಗಳಿಂದ ಶ್ರದ್ಧೆಯಿಂದ ಈ ಭಗವಂತನ ಪೂಜೆ ತತ್ವಾರ್ಥ ಸೂತ್ರ ಮೋಕ್ಷಾಸ್ತ್ರವನ್ನು ವಾಚನ ಕೇಳುವಂಥದ್ದು ಮುನಿ ವಿನಗಳ ಪ್ರವಚನವನ್ನು ಕೇಳುವಂಥದ್ದು ವಿದ್ವಾಂಸರ ಪ್ರವಚನಗಳನ್ನು ಕೇಳುವಂಥದ್ದು ಅಂದರೆ ಈ ಪರ್ಯೂಷಣ ಅಂತೇಳಿ ಈ ಪರ್ವಕ್ಕೆ ಕರೀತಾರೆ ಪರಿ ಆಸಮಂತ ಭೂಷಣ ಎಸ್ ಎಸ ಅಂದರೆ ಪರಿ ಅಂತೇಳಿದ್ರೆ ನಾಲ್ಕು ಕಡೆಯಿಂದ ಭೂಷಣ ನಾಲ್ಕು ಕಡೆಯಿಂದಲೂ ಆತ್ಮನಿಗೆ ಯಾವ ಶಕ್ತಿಯನ್ನು ಕೊಡುತ್ತದೆಯೋ ಆತ್ಮನ ಗುಣಗಳನ್ನು ಆಚರಿಸಲಾಗುತ್ತೋ ಅದಕ್ಕೆ ಪರ್ಯೂಷಣ ಪರ್ವ ಅಂತೇಳಿ ಕರೀತಾರೆ ಪರ್ವ ಅಂತ ಹೇಳಿದ್ರೆ ಸಾಮಾನ್ಯ ಗೆಣ್ಣು ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಕಬ್ಬಿದ್ದು ಜೊಲ್ಲೆ ಇರುತ್ತೆ ಒಂದರಿಂದ ಇನ್ನೊಂದಕ್ಕೆ ಮಧ್ಯದಕ್ಕೆ ಗಂಟೇನಿರುತ್ತೆ ಗೆಣ್ಣು ಅಂತ ಹೇಳ್ತೀವಿ ಅಥವಾ ಗಂಟು ಅಂತ ಹೇಳ್ತೀವಿ ಅದಕ್ಕೆ ಸಂಸ್ಕೃತದಲ್ಲಿ ಪರ್ವ ಅಂತಾರೆ ಆ ಗಂಟನ್ನು ಅಗದ್ರೆ ಏನು ಅದರಲ್ಲಿ ಸಿಹಿ ಕೈ ಏನು ಇರಲ್ಲ ಒಗರು ಆದರೆ ಮಧ್ಯದಲ್ಲಿರುವಂಥ ಏನು ಕಬ್ಬಿನ ಇದಿರುತ್ತೆ ಅದು ಮಾತ್ರ ರಸಪೂರಿತವಾಗಿರುತ್ತೆ ಆದರೆ ಅದೆಲ್ಲ ಅದಿಲ್ಲ ಅಂದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವೆಲ್ಲ ಸೇರಿದರೆ ಒಂದು ಕಬ್ಬನ್ನು ಅದು ಒಂದು ತಯಾರಾಗುತ್ತೆ ಅದಕ್ಕೆ ಹೇಳ್ತಾರೆ ಈ ಪರ್ವ ಅಂತ ಹೇಳಿದ್ರೂ ಒರೆಯ ಕೇವಲ ಒಂದು ಧರ್ಮವಿದ್ದರೆ ಮಾತ್ರ ನಮ್ಮ ಆತ್ಮನ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೆಲ್ಲ ಆತ್ಮನ ಎಲ್ಲ ರೀತಿಯ ಸ್ವಭಾವಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಉತ್ತಮ ಕ್ಷಮಾದಿ ದಶಧರ್ಮಗಳೆಂದರೆ ಇವೆಲ್ಲವನ್ನು ನಾವು ಚಿಂತನೆ ಮಾಡಿದಾಗಲೇ ನಮಗೆ ಆತ್ಮಧರ್ಮದ ನಿಜವಾದಂಥ ಸ್ವರೂಪ ನಾವು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅದರ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಈ ದಶಲಕ್ಷಣ ಪರ್ವದ ಸಾರಾಂಶವಾಗಿದೆ ಷೋಡಶ ಕಾರಣ ಭಾವನೆಯಲ್ಲೂ ಸಹ 16 ಭಾವನೆಗಳನ್ನು ಭಾವಿಸಬೇಕು ಅದರಿಂದ ತೀರ್ಥಕರತ್ವಸ್ಯ ತೀರ್ಥಂಕರ ನಾಮ ಪ್ರಕೃತಿ ಬಂಧವಾಗುತ್ತೆ ಅಂತ ಹೇಳಿದ್ರೆ 8 ಕರ್ಮಗಳು ನಮ್ಮಲ್ಲಿ ಇರ್ತವೆ ಯಾವಾಗಲೂ ಆ 8 ಕರ್ಮಗಳು ಸಹ ಒಂದೊಂದು ಕರ್ಮವು ಒಂದೊಂದು ರೀತಿಯಲ್ಲಿ ಆಶ್ರವಾದರೆ ನಾಮಕರ್ಮ ಅನ್ನುವಂಥದ್ದು ಗತಿ ಜಾತಿ ಶರೀರ ಇದಕ್ಕೆ ಸಂಬಂಧಪಟ್ಟಂತೆ 93 ಪ್ರಕೃತಿಗಳನ್ನು ಒಳಗೊಂಡಿರುವಂಥದ್ದು ಇದರಲ್ಲಿ ಶುಭ ಅಶುಭ ನಾಮ ಪ್ರಕೃತಿಗಳು ಅಂತೇಳಿ ಬರ್ತವೆ ಅದರಲ್ಲಿ ಶುಭನಾಮ ಪ್ರಕೃತಿಗಳಲ್ಲಿ ಈ ತೀರ್ಥಂಕರ ನಾಮ ಪ್ರಕೃತಿ ಅನ್ನುವಂಥದ್ದು ಒಂದಾಗಿದೆ
ಕೀರ್ತಂಕರ ಅನ್ನುವಂಥದ್ದು ಯಾವುದೋ ಒಂದು ಬೇರೆ ಯಾವುದೋ ಕೊಡುವಂಥ ಪದವಿಯಲ್ಲ, ಅದು ಅದೂ ಸಹ ಒಂದು ಪುಣ್ಯ ಪ್ರಕೃತಿ. ನಾವು ಸಾಮಾನ್ಯ ಮನುಷ್ಯರಾಗಿಬಿಟ್ಟಿದ್ದೀವಿ. ಇನ್ನು ಕೆಲವರು ಚಕ್ರವರ್ತಿಗಳಾಗಿ ಇರ್ತಾರೆ, ಇನ್ನು ಕೆಲವರು ರಾಜನ ಪರಿವಾರದಲ್ಲಿ ಇರ್ತಾರೆ, ಕೆಲವರು ವ್ಯಾಪಾರಿಗಳ ಮನೆಯಲ್ಲಿ ಹುಡ್ತಾರೆ, ಕೆಲವರು ಉಚ್ಚ ಕುಲದಲ್ಲಿ ಹುಡ್ತಾರೆ, ಕೆಲವರು ನೀಚ ಕುಲದಲ್ಲಿ ಹುಡ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅವಸ್ಥೆಯಲ್ಲಿ ಹುಡ್ತಾರೆ, ಪ್ರಾಣಿಗಳಾಗಿರ್ತಾರೆ, ಪ್ರಿಯಂಚರ ಪ್ರಾಣಿಗಳು, ಪಕ್ಷಿಗಳಾಗಿರ್ತಾರೆ. ಇವೆಲ್ಲವೂ ಸಹ ನಾಮಕರ್ಮದ ಒಂದು ಕಾರಣವಾಗಿ ಬೇರೆ ಬೇರೆ ರೀತಿಯ ಒಂದು ಪರ್ಯಾಯಗಳನ್ನು ಹೊಂದ್ತಾರೆ. ಅದರಲ್ಲಿ ಪುಣ್ಯ ಪ್ರಕೃತಿ ಅನ್ನುವಂಥದ್ದು ಈ ತೀರ್ಥಂಕರ ನಾಮ ಪ್ರಕೃತಿ ಇದೆ. ಆ ತೀರ್ಥಂಕರ ನಾಮ ಪ್ರಕೃತಿಯನ್ನು ಹೇಗೆ ಹೊಂದಬೇಕು ಅನ್ನೋದಕ್ಕೆ ಈ 16 ಭಾವನೆಗಳನ್ನು ಭಾವಿಸಬೇಕು ಅಂತ ಹೇಳ್ತಾರೆ. ದರ್ಶನ ವಿಶುದ್ಧಿಯಾದಿ ಷೋಡಶ ಕಾರಣದ ದರ್ಶನ ವಿಶುದ್ಧಿ ಅನ್ನುವಂಥದ್ದು ಸಮ್ಯಕ್ ದರ್ಶನದ ವಿಶುದ್ಧಿಗಾಗಿರುವಂಥದ್ದು. ಅಗಾಢವಾದಂಥ ಶ್ರದ್ಧೆ, ದೇವಶಾಸ್ತ್ರ ಗುರುಗಳ ಬಗ್ಗೆ ಯಥಾರ್ಥವಾದಂಥ ಶ್ರದ್ಧೆ ನೀಡುವಂಥದ್ದು, ಇದು ಬಹಿರಂಗವಾದಂಥ ಶ್ರದ್ಧೆಯಾಯಿತು. ಆದರೆ ಏಳು ತತ್ವಗಳು, ಜೀವಾದಿ ಏಳು ತತ್ವಗಳ ಬಗ್ಗೆ ಯಥಾರ್ಥ ಸ್ವರೂಪವನ್ನು, ಜೀವಾದಿ ವಾಸರವ ಬಂಧ ಸಂವರ ನಿರ್ಜರ ಮೋಕ್ಷಾಸ್ತತ್ವ ಏನು ತತ್ವಾರ ಸೂತ್ರದಲ್ಲಿ ಏಳು ತತ್ವಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಜೀವತತ್ವ ಅಂದ್ರೇನು, ಅಜೀವದಂದ್ರೇನು, ಉದ್ಗಲ ಅಂದ್ರೇನು, ಆಶ್ರವ ಅಂದ್ರೇನು, ಸಂವರ ಅಂದ್ರೇನು, ಬಂಧ ಅಂದ್ರೇನು, ಹಾಗೆ ನಿರ್ಜರ ಮೋಕ್ಷಕ್ಕೆ ಹೇಗೆ ಹೋಗಬೇಕು, ಎಲ್ಲ ಉಪಾಯಗಳನ್ನು ತತ್ವಾರ ಸೂತ್ರದಲ್ಲಿ ಹೇಳಿದರೆ ಈ ಏಳು ತತ್ವಗಳ ಬಗ್ಗೆ ಯಥಾರ್ಥವಾದಂಥ ಚಿಂತನೆಯನ್ನು ಮಾಡಿ ಆ ಏಳು ತತ್ವಗಳ ಬಗ್ಗೆ ನಂಬಿಕೆ ಇಡುವಂಥದ್ದು ಅದು ಅಂತರಂಗದ ಸಮ್ಯಕ್ತ್ವದ ಕಾರಣವಾಗಿದೆ. ಹಾಗೆ ಕಷಾಯದಲ್ಲಿ ಮಂದತೆ ಅಂದರೆ ನಾವು ವ್ರತ ನಿಯಮಗಳನ್ನು ಪಾಲಿಸ್ತೀವಿ. ಮೋಹಂತಿ ಕಷಾಯದ ಕಾರಣವಾಗಿ ಚಾರಿತ್ರ ಮೋಹನಿಯ ಅಂದರೆ ವ್ರತ ನಿಯಮಗಳನ್ನು ಪಾಲಿಸಲಿಕ್ಕೆ ಅಡ್ಡಿಯಾಗುವಂಥದ್ದು. ಹಾಗೆ ದರ್ಶನ ಮೋಹನಿಯ ಅಂತೇಳಿದರೆ ನಾವು ಈ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಅಶ್ರದ್ಧೆ ಬರುವಂಥದ್ದು, ಅದು ದರ್ಶನ ಮೋಹನಿಯ ಅಂತ ಹೇಳ್ತಾರೆ. ಹೀಗೆ ಮೋಹನಿ ಕರ್ಮದಿಂದ ಮಂದ ಕಷಾಯ ಮಂದ ಪ್ರವೃತ್ತಿಯನ್ನು ಇಟ್ಕೊಂಡು ಉತ್ತಮವಾದಂಥ ಸಂಯುಕ್ತವನ್ನು ಶಾಯಕ ಸಂಯುಕ್ತ, ಶಾಯೋಪಶಮಿಕ ಸಂಯುಕ್ತ ಅಥವಾ ಔಪಶಮಿಕ ಸಂಯುಕ್ತ ಅಂತ ಹೇಳಿದರೆ ಈ ಮೂರು ಸಂಯುಕ್ತಗಳಲ್ಲಿ ಶಾಯಿಕ ಸಂಯುಕ್ತ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿದ್ದು ಅದು ಮೋಕ್ಷವನ್ನು ಕೊಡುವಂಥ ಸಂಯುಕ್ತವಾಗಿದೆ. ಅದನ್ನು ಹೊಂದಲಿಕ್ಕಾಗಿ ನಾವು ಸದಾ ಯಾವಾಗಲೂ ದರ್ಶನ ವಿಶುದ್ಧಿ ಭಾವನೆಯನ್ನು ಮಾಡಬೇಕಾಗುತ್ತೆ. ನಾವು ದೇವಶಾಸ್ತ್ರ ಗುರುಗಳು ಅಂತೇಳಿದರೆ ಯಥಾರ್ಥ ಸ್ವರೂಪವನ್ನು ತಿಳ್ಕೊಳ್ಬೇಕಾಗತ್ತೆ. ದೇವ ಅಂತ ಹೇಳಿದ್ರೆ ಯಾರು, ತೀರ್ಥಂಕರು ಅಥವಾ ಅರಿಯಂತರು ಅಂದರೆ ಯಾರು, ಅವರ ಸ್ವರೂಪ ಏನು, ಗುಣಗಳು ಏನು, ಆ ಅಲ್ಲಿಗೆ ಏನೆಲ್ಲ ಭಾವನೆಗಳನ್ನು ಚಿಂತಿಸಬೇಕು ಅನ್ನುವಂಥದ್ದು. ಹಾಗೆ ಅವರು ಹೇಳಿದ ವಾಣಿ, ದಿನವಾಣಿ, ಶಾಸ್ತ್ರ ಅದರ ಮೇಲೆ ನಂಬಿಕೆ ಇಡುವಂಥದ್ದು ದ್ವಾದಶಾಂಗ ಶಾಸ್ತ್ರವರ ಬಗ್ಗೆ. ಹಾಗೆ ಆ ವಾಣಿಯನ್ನು ಯಾರು ಪಾಲಿಸ್ತಾ ಜೀವನ ನಡೆಸ್ತಾರೆ ಅವರಿಗೆ ಗುರುಗಳು ಅಂತ ಹೇಳ್ತಾರೆ. ದಿಗಂಬರ ಯತಿಗಳೇ ನಿಜವಾದಂಥ ಗುರುಗಳು ಅನ್ನುವಂಥದ್ದನ್ನು ತಿಳ್ಕೊಂಡು ವ್ಯವಹಾರದಲ್ಲಿ ಭಗವಂತನ ಪೂಜೆ, ಉತ್ಸವ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡಿಕೊಂಡು ಹೋಗುವಂಥದ್ದು ಸಮ್ಯಕ್ ದರ್ಶನದ ಲಕ್ಷಣವಾಗಿದೆ. ಇದನ್ನೇ ದರ್ಶನ ವಿಶುದ್ಧಿ ಮಾಡುವಂಥ ಎಲ್ಲ ಕ್ರಿಯೆಯಲ್ಲೂ ಸಹ ವಿಶುದ್ಧ ಭಾವನೆಯನ್ನು ಮಾಡುವಂಥದ್ದು ದರ್ಶನ ವಿಶುದ್ಧಿ ಭಾವನೆ ಅಂತ ಹೇಳಿ. ಹಾಗೆ ಉಳಿದಂತೆ ವಿನಯ ಸಂಪನ್ನತೆ ಮತ್ತು ಶ್ರೀಲೋಲತೇಶ ಅಂದರೆ ಮಾಡುವಂಥ ವ್ರತಗಳಲ್ಲಿ ಯಾವುದೇ ಅನತಿಚಾರಗಳು ಅಂದರೆ ಅತಿಚಾರ ದೋಷಗಳು ಆಗದಂತೆ ಇರುವಂಥ ನೋಡಿಕೊಳ್ಳುವಂಥದ್ದು. ಜ್ಞಾನೋಪಯೋಗ ಅಂದರೆ ಅವೀಕ್ಷಣ ಜ್ಞಾನೋಪಯೋಗ, ಯಾವ ಜ್ಞಾನಗಳಿದ್ದಾವೆ, ದಿನವಾಣಿ ಸರಸ್ವತಿ ಇದ್ದಾವೆ, ದ್ವಾದಶಾಂಗ ಸ್ವರೂಪ ಏನಿದೆ ಅದರ ಆ ಜ್ಞಾನದ ಮೇಲೆ ಯಥಾರ್ಥವಾದಂಥ ಭಾವನೆಯನ್ನು ಮಾಡುವಂಥ ಆ ಭಾವನೆಗಳು ನಮಗೂ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಹೂ ಅವಧಿ ಜ್ಞಾನಗಳಿಂದ ನಾವು ದೂರ ಆಗಿ ಶುದ್ಧವಾದಂಥ ಜ್ಞಾನದ ಬಗ್ಗೆ ಕೇವಲ ಜ್ಞಾನವನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ಶಾಸ್ತ್ರ ಪ್ರಮಾಣವನ್ನು ನಂಬಿ ನಡ್ಕೊಳ್ಳಬೇಕು ಅನ್ನುವಂಥ ಭಾವನೆಯನ್ನು ಪದೇ ಪದೇ ಚಿಂತನೆ ಮಾಡುವಂಥದ್ದು ಅವೀಕ್ಷಣ ಜ್ಞಾನವಾಗ. ಮತ್ತು ಈ ಪ್ರಪಂಚದ ಎಲ್ಲ ಸಂಬಂಧಗಳಿಂದಲೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಶಾಶ್ವತ ಇಲ್ಲ ಅನ್ನುವಂಥ ಸಂವೇಗ ಭಾವನೆ ಮಾಡುವಂಥದ್ದು. ಹಾಗೆ ನಾವು ಅನೇಕ ರೀತಿಯ ಸಂಪತ್ತನ್ನು ಗಳಿಸಿದರೂ ಸಹ ದಾನಗಳನ್ನು ಮಾಡುವಂಥದ್ದು, ಚತುರ್ವಿಧ ಪ್ರಕಾರವಾದಂಥ ಯಾವುದು ಆಹಾರ ಔಷಧ ಶಾಸ್ತ್ರ ಅವೇ ದಾನಗಳನ್ನು ಹೇಳಿದರೆ ಅದರಲ್ಲಿ ಶಕ್ತಿ ತತ್ಯಾಗ ಭಾವನೆಯನ್ನು ಮಾಡುವ ಮೂಲಕವಾಗಿ ವ್ಯವಹಾರದಲ್ಲಿ ದಾನಗಳನ್ನು ಮಾಡುವಂಥದ್ದು, ಕಷಾಯದಿಂದ ನಿವೃತ್ತಿ ಹೊಂದುವಂಥದ್ದು ಶಕ್ತಿ ತತ್ಯಾಗ, ಹಾಗೆ ವ್ರತ ನಿಯಮಗಳನ್ನು ಶಕ್ತಿಗನುಸಾರವಾಗಿ ಉಪವಾಸ ಇತ್ಯಾದಿಗಳನ್ನು ಮಾಡುವಂಥ ಭಾವನೆಯನ್ನು ಮಾಡುವಂಥದ್ದು ಸತ್ಯ ತತ್ತಪ, ಹಾಗೆ ಸಾಧು ಸಮಾಧಿ. ಅಂತಿಮ ಸಮಯದಲ್ಲಿ ಮೃತ್ಯು ಎಲ್ಲರಿಗೂ ಆಗುತ್ತೆ, ಪ್ರಪಂಚದ ಎಲ್ಲ ಜನರಿಗೂ ಮೃತ್ಯು ಬರುತ್ತೆ, ಪ್ರಾಣಿಗಳಿಗೂ ಮೃತ್ಯು ಬರುತ್ತೆ. ಆದರೆ ನಮಗೆ ಮೃತ್ಯು ಯಾವ ರೀತಿ ಜನನ ಸಾಮಾನ್ಯ, ಆದರೆ ಮರಣ ನಮ್ಮ ಕೈಯಲ್ಲಿದೆ. ಮರಣ ಹೇಗೆ ಹೊಂದಬೇಕು, ಯಾವ ರೀತಿ ನಾವು ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಸಮಾಧಿ ಮರಣ, ಸುಲೈಗಮನಂ ಸಮಾಧಿ ಮರಣ, ಅದು ಸಾಧುಗಳಾಗಿ ಸನ್ಯಾಸ ಮರಣ ಆಗಿರದೆ ಅದು ಉತ್ತಮವಾದಂಥ ಮರಣ ಆಗಲಿ. ನಾವು ಪ್ರತಿನಿತ್ಯ ಒಂದು ಕ್ಷಣಕ್ಕಾದರೂ ನಾನು ಸನ್ಯಾಸಿ ಮರಣವನ್ನು ಹೊಂದುವಂತಾಗಲಿ ಅನ್ನುವ ಭಾವನೆ ಮಾಡುವಂಥದ್ದು. ಹಾಗೆ ಯಾರು ಮುನಿಜನಗಳಿರ್ತಾರೆ, ತ್ಯಾಗಿಗಳಿರ್ತಾರೆ, ಅನಾರೋಗ್ಯ ಪೀಡಿತರಾಗಿರ್ತಾರೆ, ಅಂಥವ್ರಿಗೆ ಸೇವಾ ಭಾವನೆ ನೀಡಿಕೊಳ್ಳುವಂಥದ್ದು ವೈಯಾವತ್ಯ. ಅದೇ ರೀತಿ ಭಗವಂತನ ಪೂಜೆ ಅರ್ಚನೆಯನ್ನು ಮಾಡುವಂಥದ್ದು ಅರಹದ್ಭಕ್ತಿ.
ಗುರುಗಳ ಬಗ್ಗೆ ಅವರ ಒಂದು ವಾಣಿಯ ಮೇಲೆ ನಂಬಿಕೆ ಇಡುವಂಥದ್ದು, ದಶಧರ್ಮಗಳನ್ನು ಆಚರಿಸುವಂಥ ಅವರ ಸದಾ ಅವರು ಆಚರಿಸುವಂಥ ಆದೇಶ ಏನಿರುತ್ತೆ ಅವುಗಳನ್ನು ಮಾಡುವಂಥದ್ದು, ಆಚಾರ್ಯ ಭಕ್ತಿ, ಭವಿಷ್ಯ ಭಕ್ತಿ, ದಿನವಾಣಿ ವಾಕಸಾಂಗ ಸ್ವರೂಪದ ಮೇಲೆ ಯಾವಾಗ ಚಿಂತನೆ ಅಧ್ಯಯನ ಸ್ವಾಧ್ಯಾಯ ಮಾಡುವಂಥದ್ದು, ಹಾಗೆ ಏನು ಪ್ರವಚನ ಇದೆ ದಿವ್ಯ ಧ್ವನಿಯ ಸಾರಾಂಶ ಇದೆ ಆ ಸಾರಾಂಶದ ಮೇಲೆ ನಂಬಿಕೆ ಇಡುವಂಥದ್ದು. ನಂತರ ಅವಶ್ಯಕ ಪರ್ಯಾಣಿ ದೇವ ಪೂಜಾದಿ ಆರೋಪಿಗಳಲ್ಲಿ ಏನು ಶ್ರಾವಕರುಗಳಿದ್ದಾರೆ ಹಾಗೆ ವಂದನಾ ಸ್ತುತಿ ಪ್ರತಿಕ್ರಮಣಾದಿ ಸಾಧುಗಳಿಗಳಿದ್ದರೆ ಆ ಒಂದು ಅವಶ್ಯಕ ಕ್ರಿಯೆಗಳನ್ನು ನಿರಂತರ ತಪ್ಪದೆ ಯಾವಾಗ ಪೂಜೆ ಮಾಡಬೇಕು, ಯಾವಾಗ ಸ್ವಾಧ್ಯಾಯ ಮಾಡಬೇಕು, ಯಾವಾಗ ಧ್ಯಾನ ಮಾಡಬೇಕು, ಯಾವಾಗ ಸಮಾಯಿಕ ಮಾಡಬೇಕು ಅಂತ ಯಾವ ಸಮಯ ಹೇಳಿದ್ದಾರೋ ಆ ಸಮಯದಲ್ಲೇ ಆ ಕ್ರಿಯೆಗಳನ್ನು ಅವಶ್ಯಕವಾಗಿ ಮಾಡುವಂಥದ್ದು ಅವಶ್ಯಕ ಪರಿಯಾಣಿ ಭಾವನೆ. ಹಾಗೆ ದಿನಧರ್ಮದ ಪ್ರಭಾವನೆಗಾಗಿ ಪೂಜೆ ಉತ್ಸವ ಆರಾಧನೆಗಳನ್ನು ಮಾಡುವಂಥದ್ದು, ದೇವಸ್ಥಾನ ಪಂಚಕಲ್ಯಾಣ ಪ್ರತಿಷ್ಠಾಪನೆಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡುವ ಮೂಲಕವಾಗಿ ಪ್ರಭಾವನೆ ಮಾಡುವಂಥದ್ದು ಮಾರ್ಗ ಪ್ರಭಾವನ. ಅದೇ ರೀತಿಯಾಗಿ ಯಾವ ಮುನಿಜನಗಳು ಹೇಳಿದಂಥ ದಿನಧರ್ಮದಲ್ಲಿ ಹೇಳಿರುವಂಥ ಯಾವ ವಾಕ್ಯಗಳಿದ್ದಾವೆ ಅವುಗಳನ್ನು ಪಾಲಿಸುವ ಮೂಲಕವಾಗಿ ನನ್ನ ಆತ್ಮಧರ್ಮವನ್ನು ಆತ್ಮ ಮೋಕ್ಷ ಮಾರ್ಗವನ್ನು ಪ್ರಶಸ್ತ ಮಾಡಿಕೊಳ್ಳುವಂಥದ್ದೇನಿದೆ ಅವರ ಮೇಲೆ ಒಳ್ಳೆಯ ಭಾವನೆ ಇಟ್ಕೊಳ್ಳುವಂಥದ್ದು. ನಮ್ಮ ಗುರುಗಳು ಮುನಿಗಳು ಹೇಳಿದ್ದಾರೆ ಅವರು ಎಷ್ಟು ತಪಸ್ವಿಗಳಿದ್ದಾರೆ, ಅವರು ಧ್ಯಾನ ಮಾಡಿದ್ದಾರೆ, ಜ್ಞಾನ ಮಾಡಿದ್ದಾರೆ, ಜ್ಞಾನ ಸಂಪಾದನೆಯಾಗಿದೆ, ಅದರಿಂದ ಅವರು ಕೊಟ್ಟಿರುವಂಥ ವಿಚಾರಗಳು ಹೇಳಿರುವಂಥ ವಿಚಾರಗಳಿದೆ ಅವ್ರಿಗೆ ನಿಜವಾಗಲೂ ಒಳ್ಳೇದಾಗುತ್ತೆ ಅನ್ನೋದೇನು ಯಥಾ ದಿನ ಬಾಲಕ ಅಂದರೆ ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಯಾವ ಉಪದೇಶವನ್ನು ಕೊಟ್ಟಿರ್ತಾರೋ ಅಂಥ ಮಹಾಮುನಿಗಳ ಪ್ರವಚನದ ಮೇಲೆ ವಾತ್ಸಲ್ಯ ಭಾವನೆ ಅಂದರೆ ತ್ಯಾಗಿಗಳ ಮೇಲೆ ವಾತ್ಸಲ್ಯ ಭಾವನೆ ಇಟ್ಟುಕೊಳ್ಳುವಂಥದ್ದು ಈ ಷೋಡಶ ಕಾರಣ ಭಾವನೆಯ ಒಂದು ಉದ್ದೇಶವಾಗಿದೆ. 16 ಭಾವನೆಗಳು ಒಂದೇ ಬಾರಿ ಯಾರಿಗೂ ಆಗೋದಿಲ್ಲ. 16 ಭಾವನೆಯಲ್ಲಿ ದರ್ಶನ ವಿಶುದ್ಧಿ ಅನ್ನುವಂಥ ಒಂದು ಮೊದಲನೇ ಭಾವ ಏನಿದೆ ಆ ಭಾವನೆಯ ಜೊತೆಗೆ 3 ಭಾವನೆ, 4 ಭಾವನೆ, 5 ಭಾವನೆಗಳು ಒಂದು ಒಮ್ಮೊಮ್ಮೆ ಆಗಬಹುದು. ಹಾಗಾಗಿ ಆ ಸಂದರ್ಭದಲ್ಲಿ ತೀರ್ಥಂಕರ ನಾಮ ಪ್ರಕೃತಿ ಬಂದಾಗುತ್ತೆ. ಅಂದರೆ 16 ಭಾವನೆಗಳನ್ನು ಸಾಂದರ್ಭಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಭಾವಿಸಬೇಕಾಗುತ್ತೆ. ಈಗ ಭಗವಂತನ ಪೂಜೆ ಮಾಡ್ತಿದ್ರಿ ಅಂದರೆ ಅರ್ಹದ ಭಕ್ತಿ ಮಾಡ್ತೀರಾ, ಗುರುಗಳ ಸಾನ್ನಿಧ್ಯದಲ್ಲಿದ್ದರೆ ಆಚಾರ್ಯ ಭಕ್ತಿ ಮಾಡಬೇಕಾಗತ್ತೆ. ಹಾಗೆ ನಾವು ಮಾಡುವಂಥ ಅವಶ್ಯಕ ಕ್ರಿಯೆಗಳೇನು ಮಾಡ್ತಾ ಇದ್ದೀವಿ ಅವಾಗ ಅವಶ್ಯಕದ ಅದರ ಮೇಲೆ ಯಾವುದೇ ಹಿಂಸೆ ಆಗದಂಗೆ ಇರಲಿ, ಯಾರಿಗೂ ನೋವಾಗದಲ್ಲಿ ಇರಲಿ ಅಂತೇಳಿ ಮಾಡುವಂಥ ಅವಶ್ಯಕ ಕ್ರಿಯೆಗಳಿರ್ತವೆ. ಹಾಗಾಗಿ ಆಯಾ ಸಂದರ್ಭದಲ್ಲಿ ಆಯಾ ಭಾವನೆಗಳೇ ಬರ್ತವೆ. ಆದರೆ ಎಲ್ಲ ಕ್ರಿಯೆಗಳಲ್ಲೂ ಸಹ ದರ್ಶನ ವಿಶುದ್ಧಿ ಎನ್ನುವಂಥದ್ದೇನಿದೆ ಅದು ನಾವು ಸಮ್ಯಕ್ಪೂರ್ವಕವಾಗಿ ಎಲ್ಲ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ 16 ಭಾವನೆಗಳನ್ನು ಆಗಬಯಸಬೇಕು. 16 ಭಾವನೆಗಳಲ್ಲಿ ಯಾವಾಗಾದರೂ ಸಹ 3, 4, 5 ಭಾವನೆಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ತೀರ್ಥಂಕರ ನಾಮ ಪ್ರಕೃತಿ ಬಂದಾಗುತ್ತೆ. ಯಾರಿಗೂ ಯಾವಾಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ, ನಮಗೀಗ ಆಗಿದೆ ಅನ್ನೋದು ಗೊತ್ತಿಲ್ಲ, ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಾವು ಸಮ್ಯಕ್ ದೃಷ್ಟಿಗಳನ್ನೋದು ಈಗ ಗೊತ್ತಿಲ್ಲ. ಯಾಕೆಂದರೆ ಇದು ಪಂಚಮ ಕಾಲ, ಈ ಪಂಚಮ ಕಾಲದಲ್ಲಿ ಉತ್ತಮವಾದಂಥ ಸಮ್ಯಕ್ತ್ವ ನಮಗೆ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಆಗೋದಿಲ್ಲ. ಈಗೇನಿದ್ರೂ ನಮಗೆ ಕ್ಷಾಯೋಪಶಮಿತ ಅಥವಾ ಔಪಶಮಿಕ ಸಮ್ಯಕ್ತ್ವ ಅಂತ ಹೇಳ್ತಾರೆ, ಅದು ಕ್ಷಣಿಕವಾದದ್ದು. ಒಮ್ಮೆ ತುಂಬ ಶ್ರದ್ಧೆ ಇಟ್ಟು ಪೂಜೆ ಮಾಡ್ತೀವಿ, ಶಾಸ್ತ್ರ ಕೇಳ್ತೀವಿ, ಸ್ವಾಧ್ಯಾಯ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ. ಇನ್ನೊಂದು ದಿವಸ ನಮ್ಮ ಮನಸ್ಸು ಏನಾದರೂ ಯಾರಾದರೂ ಒಂದು ಏನಾದರೂ ವಿಚಾರ ಹೇಳ್ತು ಅಂದರೆ ಅದೆಲ್ಲ ಮನಸ್ಸು ಚಂಚಲಾಗಿ ಯಾಕೆ ಏನಕ್ಕೆ ಧರ್ಮ ಮಾಡಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ಪೂಜೆ ಮಾಡಬೇಕು, ನಾವೆಲ್ಲ ಪೂಜೆ ಮಾಡಿದರೂ ನಮಗೇನು ಒಳ್ಳೇದಾಗಲ್ಲ, ಅವರೇನು ಮಾಡೋದೇ ಇಲ್ಲ, ಅವ್ರಿಗೆಲ್ಲ ಒಳ್ಳೇದಾಗ್ತಿರುತ್ತೆ, ಅವರು ದಾನನೂ ಮಾಡಲ್ಲ, ಧರ್ಮನೂ ಮಾಡಲ್ಲ, ದೇವಸ್ಥಾನಕ್ಕೂ ಬರಲ್ಲ, ಆದರೂ ಒಂದು ಮನೆ ಮೇಲೆ ಇನ್ನೊಂದು ಮನೆ ಕಟ್ಸ್ಕೊಳ್ತಾರೆ, ಒಂದು ಗಾಡಿ ಜೊತೆ ಇನ್ನೊಂದು ಗಾಡಿ ತಗೊಳ್ತಾರೆ, ನಾವೇನೇ ಮಾಡಿದ್ರು ಇನ್ನು ಕಳ್ಕೊಳ್ತಾ ಇದ್ದೀವಿ ಅಂತೇಳಿ ಉದಾಸೀನ ಪ್ರವೃತ್ತಿ ಆಗುವಂಥದ್ದು ಈ ಪಂಚಮ ಕಾಲದಲ್ಲಿ ಈ ಸಮ್ಯಕ್ ದರ್ಶನದ ಒಂದು ವಿಕಲ್ಪದಿಂದಲೇ ಆಗುವಂಥದ್ದು. ಹಾಗಾಗಿ ಎಷ್ಟು ಸಾಧ್ಯವೋ ಕ್ಷಣ ಮಾತ್ರ, ಯಾವ ಕ್ಷಣದಲ್ಲಿ ನಮಗೆ ಒಳ್ಳೆಯ ಗತಿ ಬಂದಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನಿತ್ಯಂ ಸನ್ನಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ, ನಾವು ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಭಾವನೆಯಲ್ಲಿ ಯಾರಿಗೂ ಕೆಟ್ಟದಾಗಬಾರ್ದು, ಯಾರಿಗೂ ನಾವು ತೊಂದರೆ ಕೊಡಬಾರ್ದು, ನಮ್ಮಿಂದ ಯಾವ ಜೀವಿಗಳಿಗೂ ಹಿಂಸೆ ಆಗಬಾರ್ದು, ನಮ್ಮ ಎಲ್ಲ ಈ ಲೋಕದಲ್ಲಿರುವಂಥ ಎಲ್ಲ ಜೀವಿಗಳು ಸುಖಿಗಳಾಗಿರಲಿ ಅನ್ನೋ ಭಾವನೆಯನ್ನು ಮಾಡುವಂಥದ್ದು ಜಗತ್ಕಾಯ ಸ್ವಭಾವ ಸಮೇಲ ವೈರಾಗ್ಯ ಅಂತ. ಹಾಗೆ ಪರಸ್ಪರ ಒಬ್ಬೊಬ್ಬರು ಜೀವ ಅನ್ನುವಂಥ ಯಾವ ವಾಕ್ಯ ಇದೆ, ಈ ಸಂಸಾರದಲ್ಲಿರುವ ಎಲ್ಲ ಜೀವಿಗಳಿಗೂ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ದಯೆ ಕರುಣೆ ಉಪಕಾರವನ್ನು ಮಾಡ್ತೀವಿ, ಹಾಗೆ ಅವರಿಂದ ನಾನೇನು ಸ್ವೀಕಾರ ಮಾಡ್ತೀನಿ ಅದನ್ನು ಉಪಕಾರ ಅಂತೇಳಿ ಸ್ಮರಣೆ ಮಾಡ್ಕೊಳ್ತೀನಿ ಅನ್ನೋ ಭಾವನೆ ಇಟ್ಕೊಂಡಾಗ ಮಾತ್ರ ಈ ಕಾಲದಲ್ಲೂ ಪಂಚಮ ಕಾಲದಲ್ಲೂ ನಮ್ಮ ಭಾವನೆ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈ ಭಾದ್ರಪದ ಮಾಸದಲ್ಲಿ ಈ ಆಚರಿಸುವಂಥ ಈ ದಶಲಕ್ಷಣ ಧರ್ಮಗಳು ನಮ್ಮೆಲ್ಲರಿಗೂ ಸಹ ಉತ್ತಮವಾದಂಥ ಹಿತ ಸುಖವನ್ನು ಕೊಡುವಂಥದ್ದು. ಹಾಗೆ ಈ ಪರ್ವಗಳು ಬೇರೆ ಬೇರೆ ಸಮಯದಲ್ಲೂ ಬಂದರೂ ಸಹ ನಾವು ಈ ದಶಲಕ್ಷಣ ಮತ್ತು ಷೋಡಶಕರ್ಣೆಯನ್ನು ಕೇವಲ ಭಾದ್ರಪದ ಮಾಸದಲ್ಲಿ ಹೆಚ್ಚು ಮಾಡುವಂಥದ್ದು. ಚೈತ್ರ ಮಾಸದ ಪಂಚಮಿಯಿಂದ ಚತುರ್ದಶಿಯವರೆಗೆ ದಶಲಕ್ಷಣ ಪರ್ವ ಬರುತ್ತೆ, ಹಾಗೆ ಮಾಘ ಮಾಸದ ಪಂಚಮಿಯಿಂದ ಚತುರ್ದಶಿಯವರೆಗೆ ಮತ್ತೆ ದಶಲಕ್ಷಣ ಷೋಡಶಕರ್ಣ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ಸಾಂಸಾರಿಕವಾಗಿ ಗೃಹಸ್ಥ ಜೀವನದಲ್ಲಿ ಬೇರೆ ಬೇರೆ ಕ್ರಿಯೆಗಳು ಆ ಸಂದರ್ಭದಲ್ಲಿ ನಡೀತಿರುತ್ತೆ.
ಸಾಮಾನ್ಯ ಮಾಡೋರು ಮಾಡ್ತಾರೆ, ಆದರೆ ಸಾಮೂಹಿಕವಾಗಿ ಪ್ರಭಾವನಾಪೂರ್ವಕ ಮಾಡುವಂಥದ್ದು ಭಾದ್ರಪದ ಮಾಸ. ಅದಕ್ಕೆ ಒಂದು ಕಾರಣವೂ ವ್ಯವಹಾರಿಕವಿದೆ, ಯಾಕೆಂದರೆ ಇದು ಚಾತುರ್ಮಾಸದ ಸಂದರ್ಭ. ಚಾತುರ್ಮಾಸದ ಸಂದರ್ಭದಲ್ಲಿ ನಾವು ಒಂದು ಕಡೆ ಇದ್ದು ಚಾತುರ್ಮಾಸ ಮಾಡುವಂಥ ಮುನಿಗಳ ಸಾನ್ನಿಧ್ಯದಲ್ಲಿ ಎಲ್ಲವನ್ನು ಮಾಡಬಹುದು. ಬೇರೆ ಸಂದರ್ಭದಲ್ಲಿ ಮುನಿಗಳ ದರ್ಶನ ಆಗೋದಿಲ್ಲ, ಬೇರೆ ಬೇರೆ ಕಡೆ ವಿಹಾರದಲ್ಲಿ ಇರ್ತಾರೆ, ಆದರೆ ಚಾತುರ್ಮಾಸದ ಒಂದೇ ಕಡೆ ಇರ್ತಾರೆ. ಹಾಗೆ ನಾವು ನಿಯಮ ತಗೊಂಡಿರ್ತೀವಿ, 4 ತಿಂಗಳು ವ್ರತ ನಿಯಮಗಳನ್ನು ಪಾಲಿಸ್ತಾರೆ, ಆ ಹೊರಗೆ ಹೋಗೋಲ್ಲ, ಆಹಾರ ಇತ್ಯಾದಿಗಳಲ್ಲೂ ಸಹ ಸಂಯಮ ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ 4 ತಿಂಗಳು ನಡೆಯುವ ಸಂದರ್ಭದಲ್ಲಿ ಈ ಭಾದ್ರಪದ ಮಾಸ ಮಾಡಿ ಬರೋದ್ರಿಂದ ಇದಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ಹಾಗೆ ಈ ಭಾದ್ರಪದ ಮಾಸ ಅಂತ ಹೇಳಿದ್ರೆ ಭದ್ರಪದವಿ ಕೊಡುವಂಥದ್ದು. ನೀವು ಯಾವಾಗಲೇ 365 ದಿವಸ ಭೂಮಿಯಲ್ಲಿ ಬೀಜ ಬಿತ್ತಿ, ಆದರೆ ಅದಕ್ಕೆ ಸಂಯೋಗ ಬರಬೇಕಾಗಿರೋದು ಮಳೆ ಬೇಕು, ಅದಕ್ಕೆ ಉತ್ತಮವಾದಂಥ ಭೂಮಿ ಬೇಕು. ಆ ಉತ್ತಮವಾದಂಥ ಅವಕಾಶ ಭಾದ್ರಪದ ಮಾಸದಲ್ಲಿರುತ್ತೆ. ಯಾಕೆಂದರೆ ಉತ್ತಮವಾದಂಥ ಭಾವನೆಯನ್ನು ಮಾಡಲಿಕ್ಕೆ, ಉತ್ತಮವಾದ ಆಚರಣೆ ಮಾಡಲಿಕ್ಕೆ ಭಾದ್ರಪದ ಮಾಸದಲ್ಲಿ ಯೋಗ್ಯವಾಗಿದೆ ಅಂತೇಳಿ ಅನಾದಿ ಕಾಲದಿಂದ ಈ ಒಂದು ಪರ್ವ ದಿನಗಳನ್ನು ಮಾಡ್ತಾರೆ. ಅಂದರೆ ಈ ಭೂಮಿ ಯಾವಾಗ ಮತ್ತೆ 3ನೇ ಕಾಲ ಆರಂಭವಾಗುತ್ತೆ, ಈಗ ಪಂಚಮ ಕಾಲ, 6ನೇ ಕಾಲ ಬರುತ್ತೆ. 6ನೇ ಕಾಲ ಬಂದು ಮತ್ತೆ 1ನೇ ಕಾಲ 2ನೇ ಕಾಲ ಮುಗಿದು 3ನೇ ಕಾಲ ಯಾವಾಗ ಭೋಗಭೂಮಿಯಾಗಿ ಮತ್ತೆ ಪರಿವರ್ತನೆ ಆಗುವಂಥ ಸಂದರ್ಭ ಬರುತ್ತೆ, ಅದಕ್ಕಿಂತ ಮುಂಚೆ ಏನು ಪ್ರಳಯ ಆಗುತ್ತೆ, ಆ ಪ್ರಳಯ ಆಗುವಂಥದ್ದು, ಆ ಪ್ರಳಯ ಸಂದರ್ಭದಲ್ಲಿ ಎಷ್ಟೇ ಈ ಲೋಕದಲ್ಲಿ ಜೀವಿಗಳಿದ್ದರೂ ಸಹ ಅದರಲ್ಲಿ ಮನುಷ್ಯರು 72 ಜೋಡಿಗಳು ಮಾತ್ರ ಉಳಿತಾರೆ ಅನ್ನುವಂಥದ್ದು ನಮ್ಮ ಆಚಾರ ಶಾಸ್ತ್ರ ಲೋಕಸಾರ ಗ್ರಂಥದಲ್ಲಿ ಹೇಳ್ತಾರೆ. ಅಂದರೆ ಆ 72 ಯಾವ ಧರ್ಮಾತ್ಮರು ಇರ್ತಾರೋ ಆ 72 ಜನ ಮಾತ್ರ ಉಳಿದಾಗ ಅವ್ರನ್ನ ದೇವತೆಗಳು ಅವ್ರನ್ನ ರಕ್ಷಣೆ ಮಾಡಿರ್ತಾರೆ. ಆ ಎಲ್ಲಿಯವರೆಗೆ ಈ ಭೂಮಿ ಮೇಲೆ ಇದು ಪ್ರಳಯ ಆಗ್ತಿರುತ್ತೆ, ಆ ಪ್ರಳಯ ಎಲ್ಲ ಆದ ಮುಗಿದ ಮೇಲೆ ಆ ನಂತರ ಈ ಭೂಮಿ ಮತ್ತೆ ತಟಸ್ಥ ಮತ್ತೆ ಮೊದಲಿನಿಂದ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಶ್ರಾವಣ ಶುಕ್ಲ ಪ್ರತಿಪದದಿಂದ ಏನಂದ್ರೆ ಗುರು ಪೂರ್ಣಿಮೆ ಮರುದಿವಸದಿಂದ ಅವತ್ತಿನಿಂದ 48 ದಿನಗಳವರೆಗೆ 7 ದಿವಸ ಒಂದೊಂದು ರೀತಿಯ ಅಮೃತ ವಸ್ತುಗಳಿಂದ ಈ ಭೂಮಿ ಮೇಲೆ ವೃಷ್ಟಿ ಆಗುತ್ತೆ, ಮಳೆ ಆಗುತ್ತೆ. ಗಂಧದ ವೃಷ್ಟಿ ಮತ್ತು ಸುಗಂಧದ ವೃಷ್ಟಿ ಮತ್ತು ವನಸ್ಪತಿ ವೃಷ್ಟಿ ಇತ್ಯಾದಿಗಳಾದಮೇಲೆ ಈ ಭೂಮಿ ಮೇಲೆ ಗಿಡ ಮರಗಳು ಬೆಳೆಯೋ ರೀತಿಯಾಗಿ ಒಂದು ಯೋಗ್ಯ ವಾತಾವರಣ ನಿರ್ಮಾಣ ಆಗುತ್ತೆ. ಆನಂತರ ಯಾವಾಗ ಈ ಭೂಮಿಯಲ್ಲಿ ಸೃಷ್ಟಿ ಆಗಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿದಾಗ ದೇವತೆಗಳು ಆ 72 ಜನ ಜೋಡಿಗಳನ್ನು ತಂದು ಭೂಮಿ ಮೇಲೆ ಬಿಡ್ತಾರೆ. ಆ ಭೂಮಿಯ ಮೇಲೆ ಬಿಟ್ಟಾಗ ಅವರೆಲ್ಲರೂ ಸಹ ಭಾಳ ದುಃಖ ಆಗುತ್ತೆ, ಅವರಿಗೆ ಚಿಂತೆ ಆಗುತ್ತೆ, ಭಾಳ ಭಯ ಪಡ್ತಾರೆ. ಎಲ್ಲ ಭೂಮಿ ಏಕ ಸಮಾನವಾಗಿದೆ, ಎಲ್ಲಿ ನೋಡಿದ್ರೂ ಖಾಲಿ ಖಾಲಿ ಅನಿಸ್ತಿದೆ, ಮನೆ ಇಲ್ಲ, ಅರಮನೆ ಇಲ್ಲ, ಯಾವುದೂ ಇಲ್ಲ. ಅವ್ರಿಗೆ ಚಿಂತೆ ಆಗುತ್ತೆ, ನಾವು ಎಷ್ಟು ನಮ್ಮ ಮನೆ ಎಲ್ಲೋಯಿತು, ನಮ್ಮ ದನ ಕರುಗಳು ಎಲ್ಲೋಯಿತು, ನಮ್ಮ ವ್ಯಾಪಾರ ಮಾಡಿದಂಥ ಜಾಗ ಎಲ್ಲೋಯಿತು ಅಂತೆಲ್ಲ ಹುಡುಕಾಡ್ತಾರೆ. ಕೊನೆಗೆ ಅವರು ಯೋಚನೆ ಮಾಡ್ತಾರೆ, ಇಲ್ಲಿ ಭೂಮಿಯಲ್ಲಿ ಯಾರೋ ಜನ ಕಾಣ್ತಿಲ್ಲ, ಯಾವ ಪಶು ಪಕ್ಷಿಗಳು ಕಾಣ್ತಿಲ್ಲ, ನಾವಷ್ಟೇ ಉಳಿದಿದ್ದೀವಿ, ನಾವ್ಯಾಕೆ ಉಳಿದ್ವಿ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸುತ್ತೆ, ನಾವು ನಮ್ಮಲ್ಲಿ ಏನೂ ಇರಲಿಲ್ಲ, ಆದರೆ ನಮ್ಗೆ ಉಳಿದಿದ್ದು ಕೊನೆಗೆ ಧರ್ಮ ಮಾತ್ರ. ನಾವು ಯಾವಾಗಲೂ ಧರ್ಮ ಮಾಡ್ತಿದ್ವಿ, ಪೂಜೆ ಮಾಡ್ತಿದ್ವಿ, ಸ್ತುತಿ ಮಾಡ್ತಿದ್ವಿ, ನಾವೆಲ್ಲ ಧರ್ಮವನ್ನು ಮಾಡ್ತಿದ್ದರಿಂದ ನಮ್ಮನ್ನು ದೇವತೆಗಳು ರಕ್ಷಣೆ ಮಾಡಿದ್ದಾರೆ. ಅಂದರೆ ನಾವು ಧರ್ಮವನ್ನು ನಂಬಿದ್ರಿಂದ, ಧರ್ಮಕ್ಕೆ ಶರಣಾಗಿದ್ದರಿಂದ ನಮಗೆ ಇವತ್ತು ನಮಗೆ ಜೀವ ಮತ್ತೆ ಇನ್ನೊಂದ್ಸಲ ಪುನರ್ಜನ್ಮ ಸಿಕ್ಕಿದೆ. ಹಾಗಾಗಿ ನಾವು ಏನು ಮಾಡಬೇಕು ಮುಂದೆ, ಈಗ ನಮ್ಮ ಬಂಧು ಬಾಂಧವರನ್ನು ಕಳ್ಕೊಂಡಿದ್ದೀವಿ, ನಮ್ಮ ಎಲ್ಲ ವಸ್ತುಗಳು ಕಳ್ಕೊಂಡಿದ್ದೀವಿ, ಹೊಸದಾದಂಥ ಸೃಷ್ಟಿ ಮಾಡಬೇಕಾಗಿದೆ, ಆದರೆ ಹೇಗೆ ಮಾಡಬೇಕು ಅಂತ ಆದಾಗ ಅವ್ರು ಹೇಳ್ತಾರೆ, ನಮ್ಮನ್ನು ರಕ್ಷಣೆ ಆಗಿರೋದು ಧರ್ಮದಿಂದ, ಧಮ್ಮಂ ಶರಣಂ ಪ್ರವಜ್ಜಾಮಿ, ಧರ್ಮದ ಶರಣಾಗಿದ್ದಕ್ಕೆ ನಮಗೆ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಇವತ್ತು ನಮ್ಮ ಹೊಸ ಜೀವನವನ್ನು ಆರಂಭಿಸಬೇಕು ಈ ಸೃಷ್ಟಿಯಲ್ಲಿ. ನಾವು ಮತ್ತೆ ಧರ್ಮವನ್ನೇ ಆಚರಿಸುವ ಮೂಲಕವಾಗಿ ನಾವು ನಮ್ಮ ಜೀವನವನ್ನು ಆರಂಭ ಮಾಡೋಣ ಅಂತ ಹೇಳಿದ ದಿವಸ ಸಂವತ್ಸರಿ ಅಂತ ಏನು ಹೇಳ್ತಾರೆ, ಪಂಚಮಿ. ಆ ಭಾದ್ರಪದ ಪಂಚಮಿ ಇರುತ್ತೆ, ಆ ಭಾದ್ರಪದ ಪಂಚಮಿಯಿಂದ ಅವರು 10 ದಿವಸಗಳವರೆಗೆ ಧರ್ಮದ ಆರಾಧನೆಯನ್ನು ಮಾಡ್ತಾರೆ, ಆ ನಂತರ ಲೌಕಿಕ ಜೀವನವನ್ನು ಆರಂಭಿಸ್ತಾರೆ ಅಂತೇಳಿ ಆ ಒಂದು ದೃಷ್ಟಾಂತದಲ್ಲಿ ಬರುತ್ತೆ. ಹಾಗಾಗಿ ಈ ಭಾದ್ರಪದ ಮಾಸದಲ್ಲೇ ಅಂದರೆ ನಮಗೆ ದೀಪಾವಳಿ ಆದಮೇಲೆ ವೀರ ನಿರ್ವಾಣ ಸಂವತ್ಸರ ಅನ್ನುವಂಥದ್ದು ಈಗ 2,500 ವರ್ಷದಿಂದ ಬಂದಿರುವಂಥದ್ದು. ಒಂದೊಂದು ತೀರ್ಥಂಕರ ನಿರ್ವಾಣ ಆದಮೇಲೆ ಇನ್ನೊಂದು ತೀರ್ಥಂಕರ ಜನ್ಮ ಆಗೋರಿಗೆ ಅವರ ಸಂವತ್ಸರ ನಡೀತಿರುತ್ತೆ. ಯುಗಾದಿ ಅನ್ನುವಂಥದ್ದು ವ್ಯಾವಹಾರಿಕವಾಗಿ ಈ ಒಂದು ದೇಶದಲ್ಲಿ ನಡೆಯುವಂಥ ಸಂವತ್ಸರ ಅದು. ಆದರೆ ಜೈನರಿಗೆ ಸಂವತ್ಸರಿ ಅಂತ ಸಾಮಾನ್ಯವಾಗಿ ಹೇಳುವಂಥದ್ದು ಇದಕ್ಕೆ ಭಾದ್ರಪದ ಶುಕ್ಲ ಪಂಚಮಿಗೆ ಸಂವತ್ಸರಿ ಅಂತ ಹೇಳ್ತಾರೆ. ಅಂದರೆ ಮೊದಲನೇ ದಿನ ಏನು ಶ್ರಾವಣ ಪಾಡ್ಯ ಇರುತ್ತೆ, ನಮಗೆ ಆಷಾಢ ಪಾಡ್ಯ ಇರುತ್ತೆ. ಅವು ಉತ್ತರ ಭಾರತದ ಪ್ರಕಾರ ಅಂದರೆ ಶ್ರಾವಣ ಪಾಡ್ಯ ಅಂದರೆ ವೀರಶಾಸನ ಜಯಂತಿ ಅಂತ ಹೇಳ್ತಾರೆ. ಮಹಾವೀರ ತೀರ್ಥಂಕರ ಯಾವ ಉಪದೇಶ ಹೊರಡ್ತು ಅವತ್ತಿನಿಂದ ಈ ಸೃಷ್ಟಿ ಆರಂಭವಾಯಿತು. ಆದರೆ ಆ ಜೀವಿಗಳು ಇಲ್ಲಿ ಬದುಕಲಿಕ್ಕೆ ಆರಂಭ ಮಾಡಿದ್ದು ಅಥವಾ ಸಂಕಲ್ಪ ಮಾಡಿದ್ದು ಈ ಪಂಚಮಿ ದಿವಸ ಆ 72 ಜೋಡಿಗಳು
ಈ ಧರ್ಮವನ್ನು ಆಚರಿಸಲಿಕ್ಕೆ ಪ್ರಾರಂಭಿಸಿದರು ಅಂತ ಹೇಳಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ದರ್ಶನ ಧರ್ಮದ ಏನು ಒಂದು ಹಿನ್ನೆಲೆ ಇದೆ ಅದನ್ನು ನಾವು ತಿಳ್ಕೊಂಡು ನಮ್ಮ ಅಂತರಂಗದಲ್ಲಿ ಯಾವಾಗಲೂ ಈ ಭಾವನೆಗಳನ್ನು ಭಾವಿಸೋಣ. ಇವತ್ತಿನ ಉತ್ತಮ ಆರ್ಜವ ಧರ್ಮವನ್ನು ಸದಾ ನಮ್ಮ ನೆನಪಿಟ್ಕೊಳ್ಳೋಣ. ಮಾಯಾಚಾರಿಗಳು ಮೋಸ ಮಾಡುವವರನ್ನು ಸಂಸಾರದಲ್ಲಿ ಈ ಯಾರೂ ಸಹ ಸಮಾಜದಲ್ಲಿ ನಂಬೋದಿಲ್ಲ. ಅವರು ಮಾತಿಗೆ ಎಷ್ಟೇ ನಾವು ಅವ್ರನ್ನ ಮಾತಾಡಿಸಿದ್ರು ಅವರ ವ್ಯವಹಾರವನ್ನು ನಂಬಿ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಮಾಯಾಚಾರಿಗಳಿಂದ ಯಾವಾಗಲೂ ದೂರ ಇರಬೇಕು ಅನ್ನುವಂಥದ್ದು ಅನಾದಿ ಕಾಲದಿಂದ ಹೇಳಿದ್ದಾರೆ. ಯಾಕೆಂದರೆ ಹೇಳಿದ್ರೆ ಒಂದು ಕತೆ ಹೇಳ್ತಾರಲ್ಲ, ಒಂದು ಬೆಕ್ಕು ಕಾಶಿ ಯಾತ್ರೆ ಮಾಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಯಿತು. ಆದರೆ ಬೆಕ್ಕಿನ ಸ್ವಭಾವ ಯಾವತ್ತಿದ್ರು ಮಾಯಾಚಾರ ಮಾಡುವಂಥದ್ದೇ. ಕಾಶಿಗೆ ಹೋಗೋಷ್ಟರಲ್ಲಿ ಎಲ್ಲ ಇಲಿಗಳು ಖಾಲಿಯಾಗಿದ್ದವು ಅಂತ ಹೇಳ್ತಾರೆ. ಅಂದರೆ ಮಾಯಾಚಾರಿಗಳ ಸತ್ಸಂಗದಲ್ಲಿ ಅವರ ಮಾತುಗಳಿಗೆ ಏನಾದರೂ ನಾವು ಒಪ್ಪಿ ಹೋದರೆ ಅದರಿಂದ ನಮಗೆ ಹಾನಿ ಆಗುತ್ತೆ ಅನ್ನುವಂಥದ್ದು. ಹಾಗೆ ಇನ್ನೊಂದು ಚಿಕ್ಕ ದೃಷ್ಟಾಂತ ಹೇಳ್ತಾರೆ. ಒಂದು ಸಲ ಹಂಸ ಪಕ್ಷಿನ ಹತ್ರ ಬಂದು ಒಂದು ಇಲಿ ಬಂದು ಆಶ್ರಯ ಕೇಳುತ್ತೆ, ನನಗೆ ಹಾವು ಬಂದು ನನ್ನ ಹಿಡಿಲಿಕ್ಕೆ ಬರ್ತಾ ಇದೆ. ಅದಕ್ಕಿಂತ ಹಿಂದೆ ಬೆಕ್ಕು ನನ್ನ ಓಡಿಸ್ಕೊಬಂತು, ಆನಂತರ ಹಾವು ನನ್ನ ಓಡಿಸ್ಕೊಬಂತು, ಹಾಗಾಗಿ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ, ನೀನು ನನ್ನನ್ನು ಹೇಗಾದರೂ ನಿನ್ನ ರೆಕ್ಕೆಯಲ್ಲಿ ನನ್ನನ್ನು ಬಚ್ಚಿಟ್ಕೊ ನನ್ನನ್ನು ಕಾಪಾಡು ಅಂತ ಕೇಳಿದಾಗ ಆ ಹಂಸ ಪಕ್ಷಿ ಆ ಒಂದು ಪ್ರಾಣಿಯ ಮೇಲೆ ದಯಾಭಾವನೆ ಇಟ್ಕೊಂಡು ಕಾಪಾಡಲಿಕ್ಕೆ ಹೋಗುತ್ತೆ. ಆ ತನ್ನ ರೆಕ್ಕೆಯೊಳಗೆ ಆ ಇಲಿಯನ್ನು ಬಚ್ಚಿಟ್ಕೊಂಡು ಆರಲಿಕ್ಕೆ ಆರಂಭಿಸುತ್ತೆ. ಅಷ್ಟರೊಳಗೆ ಇನ್ನೇನು ಆರುತ್ತೆ ಅನ್ನೋಷ್ಟರೊಳಗೆ ಆ ಹಂಸ ಪಕ್ಷಿ ಬಿದ್ದೋಗುತ್ತೆ. ಕಾರಣ ಆ ಇಲಿ ಹಂಸ ಪಕ್ಷಿ ಒಳಗೆ ಹೋಗಿ ಸೇರಿಕೊಂಡು ಅದರ ರೆಕ್ಕೆಯನ್ನೇ ಕಟ್ ಮಾಡಿರುತ್ತಂತೆ. ಅಂದರೆ ಅದರ ಸ್ವಭಾವವೇ ಇಲಿಯ ಸ್ವಭಾವವೇ ಎಲ್ಲೇ ಹೋದರೂ ಅದು ಕಚ್ಚೋದು, ಕೂತ ಮಾಡೋದು, ತೂತ ಮಾಡೋದು, ಹಾಳು ಮಾಡುವಂಥದ್ದೇ ಅದರ ಸ್ವಭಾವ. ಹಾಗಾಗಿ ಮಾಯಾಚಾರಿಗಳಿಗೆ ಅವರು ಎಂಥ ಕಷ್ಟದ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರೂ ಸಹ ಅವರಿಂದ ನಮಗೆ ಹಾನಿ ಆಗುತ್ತೆ. ಅವರಿಗೆ ಆಶ್ರಯ ಕೊಡುವಂಥದ್ದು, ಅವರ ಜೊತೆಗೆ ನಾವು ಸಂಘ ಮಾಡುವಂಥದ್ದು, ಅವರ ಮಾತನ್ನು ನಂಬಿ ನಾವೇನಾದರೂ ವ್ಯವಹಾರವನ್ನು ಮಾಡಿದರೆ ಅದರಿಂದ ಭಾಳಷ್ಟು ಮೋಸ ಆಗುತ್ತೆ. ದಿನನಿತ್ಯದ ವ್ಯವಹಾರದಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಮೋಸ ಮಾಡೋರ ಮಾತುಗಳು ಹೇಗಿರುತ್ತೆ ಅನ್ನೋದು. ಬಣ್ಣದ ಮಾತುಗಳು ಅಂತ ಹೇಳ್ತಾರೆ. ಹಾಗಾಗಿ ಬಣ್ಣದ ಮಾತುಗಳು ಆಡೋರ ಮಾತು ನಂಬಬಾರ್ದು. ಯಾವಾಗಲೂ ನಿಷ್ಠುರವಾಗಿ ಹೇಳ್ತಾರಲ್ಲ ಅಂಥವ್ರ ಮಾತು ನಂಬಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಆದರೆ ಅದರಿಂದ ಒಳ್ಳೆಯದಾಗತ್ತೆ. ಆದರೆ ಬಣ್ಣದ ಮಾತುಗಳೇನಂದರೆ ಆಕರ್ಷಣೆ ಆಗುತ್ತೆ. ಎಲ್ಲ ಹೇಳ್ತಾರಲ್ಲ 10 ರೂಪಾಯಿಗೆ ನಾವು 12 ರೂಪಾಯಿ ಬಡ್ಡಿ ಮಾಡಿಕೊಡ್ತೀವಿ, ಬಂಗಾರ ಆಗುವ ಪದ್ಧತಿನೇ ಬೇರೆ ಇದೆ. ಆದರೆ ನೀವು ಈಗ 40,000 ರೂಪಾಯಿ 48,000 ರೂಪಾಯಿ ಬಂಗಾರ ಇದೆ, ನಾವು 30,000 ರೂಪಾಯಿ ಬಂಗಾರ ಕೊಡ್ತೀವಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಈಗೆಲ್ಲ ಹೇಳ್ತಾರಲ್ಲ ನೀವೆಲ್ಲ ಮಾರ್ಕೆಟ್ ನಿಮ್ಮೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಅದೆಲ್ಲ ಹೇಳೋದು ಬೇಕಾಗಿಲ್ಲ. ಮಾಯಾಚಾರ ಮೋಸ ಹೇಗಾಗುತ್ತೆ ಪ್ರಪಂಚದಲ್ಲಿ ಅಂತ. ಹಾಗಾಗಿ ನಮ್ಮ ವ್ಯವಹಾರದಲ್ಲಿ ಯಾವತ್ತೂ ಸರಳ ಭಾವನೆ ಇಟ್ಕೊಂಡು ಈ ಮಾಯಾ ಕಷಾಯದಿಂದ ನಾವು ದೂರ ಇರಬೇಕು. ಅದರಿಂದ ನಮ್ಮ ವ್ರತ ನಿಯಮಗಳು ಸರಿಯಾಗಿ ಪಾಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ